जन्माद्यस्ययतोन्मयादितरतश्चार्तेष् अभिज्ञस्वराट् तेने ब्रह्मरदाय आदि कवये मुह्यन्ति यम सूरयः तेजो वारिमृदाम्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतधिजतमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोढव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम्। धर्म प्रोज्झित कैतवोत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यते प्रकृतिभिः सशुश्रूषुभिस्तत्क्षणात् निगमकल्पतरुर्गलितं फलम् शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमुकोऽपि वग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकां श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोढचिन्तनविदौ नूनं मनाङ्माकृताः श्रीसत्यात्मगुरो त्वदङ्ग्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु। अजेडतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्रीमद्भागवते चतुर्थस्कन्धान्तकथा प्रारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। प्राचेतसोने प्राचेतसरु 12 ಲಕ್ಷ ವರ್ಷಗಳವರೆಗೆ ರಾಜ್ಯವನ್ನು ಮಾಡಿದರು. ಅನೇಕ ಪ್ರಜಾ ಸಂಖ್ಯೆಯನ್ನು ಬೆಳೆಸಿದರು. ಕೊನೆಗೆ ವಿರಕ್ತರಾಗಿ 10 ಜನರು ಸನ್ಯಾಸ ತೆಗೆದುಕೊಂಡು ಮತ್ತೆ ಪುನಃ ಆ ನಾರಾಯಣ ಸರೋವರ ಹತ್ತಿರ ಬಂದಿದ್ದಾರೆ. ಎಲ್ಲಿ ಜಾಜಲಿ ಅಂತಕ್ಕಂಥ ಋಷಿಗಳು ವಿಶೇಷ ಸಿದ್ಧಿಯನ್ನು ಪಡೆದಿದ್ದರು ಅಂತಹ ನಾರಾಯಣ ಸರೋವರದ ಹತ್ತಿರ ಬಂದು ಆ ಕಾಲದಲ್ಲಿ ಬ್ರಹ್ಮಸತ್ರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಸತ್ರ ಅಂತ ತಿಳ್ಕೊಂಡಂತಂದರೆ
ಭಗವಂತನನ್ನು ಕುರಿತು ಚಿಂತನೆ ಅನೇಕ ಋಷಿಗಳು ಮುನಿಗಳು ಸೇರಿ ಚರ್ಚೆ ಮಾಡೋದು ತಮಗೆ ತಿಳಿದಂತೆ ವರ್ಣಿಸುವುದು ಆನಂದಪಡುವುದು ಈ ರೀತಿಯಾಗಿರತಕ್ಕಂತ ಇದಕ್ಕೆ ಬ್ರಹ್ಮಸತ್ರ ಅಂತ ಕರೀತಾರೆ ಅಥವಾ ಬ್ರಹ್ಮಸತ್ರಕ್ಕೆ ಆಚಾರ್ಯರು ತತ್ವದಲ್ಲಿ ಹೇಳ್ತಾರೆ ಸನ್ಯಾಸ ತೆಗೆದುಕೊಂಡ್ರು ಅಂತ ಹೇಳಿ ಪಾರಿವ್ರಾಜ್ಯಂ ಬ್ರಹ್ಮಸತ್ರಂ ನ್ಯಾಸ ಇತ್ಯ ವಿಧೀಯತೆ ಬ್ರಹ್ಮಸತ್ರಕ್ಕೆ ಸನ್ಯಾಸ ಸನ್ಯಾಸ ಅಂತ ತಿಳ್ಕೊಂಡಂತ ಹೇಳಿ ಹೆಸರು ಆಮೇಲೆ ಸರ್ವಭೂತಾತ್ಮ ಮೇಧ ಸರ್ವಭೂತಾತ್ಮ ಯಜ್ಞ ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಎಲ್ಲ ದೇವತೆಗಳ ಅಂತರ್ಗತನಾಗಿರ್ತಕ್ಕಂತಹ ಎಲ್ಲ ಜಡಚೇತನದಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ಮನಃಪೂರ್ವಕವಾಗಿ ನಂಬಿ ಎಲ್ಲ ಕಡೆಯಲ್ಲಿ ಅವನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡುವುದೇ ಇದಕ್ಕೆ ಸರ್ವಭೂತಾತ್ಮಮೇಧ ಅಥವಾ ಹರಿಮೇಧ ಅಂತ ತಿಳ್ಕೊಂಡಂತೇಳಿ ಹೆಸರು ಇಂಥ ಒಂದು ಪರಮಾತ್ಮನ ಧ್ಯಾನದಲ್ಲಿ ರತರಾಗಿ ಉಳಿದ ಎಲ್ಲ ಮೋಹಗಳನ್ನು ಬಿಟ್ಟು ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮೊದಲೇ ಇಂದ್ರಿಯಜ ಉಳ್ಳವರು ಇನ್ನೂ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ವಕಾಮನ ತ್ಯಾಗ ಮಾಡಿದ್ದಾರೆ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಜಯವನ್ನು ಗಳಿಸಿ ಏಕಾಗ್ರ ಮನಸ್ಸಿನಿಂದ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಜ್ಞಾನಿಗಳು ಕಾರ್ಯವನ್ನು ಮಾಡ್ತಾರೆ ಜ್ಞಾನಿಗಳು ಸೇರ್ತಾರೆ ಎಲ್ಲಿ ಜ್ಞಾನದ ಚರ್ಚೆ ನಡೀತದೆ ಅಲ್ಲಿ ನಾರದರು ಹಜರ್ ನಿನ್ನೆ ಹೇಳಿದಂತೆ ಎಲ್ಲ ಕಾಲಕ್ಕೂ ಕೂಡ ಸಜ್ಜನರಿಗೆ ಮಾರ್ಗದರ್ಶಕರು ನಾರದರು ಆಗ ನಾರದರು ಅಲ್ಲಿಗೆ ಬರ್ತಾರೆ ನಾರದರನ್ನು ಕಂಡು ಪ್ರಾಚೀರ್ಯರು ಎದ್ದು ಆದರ ಸತ್ಕಾರಾದಿಗಳನ್ನು ಮಾಡ್ತಾರೆ ಸಿಂಹಾಸನದ ಮೇಲೆ ಕೂಡಿಸಿ ಆ ಕಾಲದಲ್ಲಿ ಅವರಿಗೆ ಷೋಡಶೋಪಚಾರ ವಿಧಿಯಿಂದ ಪೂಜೆ ಮಾಡಿದ ನಂತರ ನಾರದರು ಕೇಳ್ತಾರೆ ನನ್ನಿಂದ ಏನು ಬೇಕು ನಿಮಗೆ ಅಂತ ತಿಳ್ಕೊಂಡಂತೆ ಅವ್ರು ಹೇಳಿದರು ರಾಜ್ಯವನ್ನೇ ಬಿಟ್ಟು ಬಂದಿದ್ದೇವೆ ಏನನ್ನು ನಾವು ಬಯಸಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಏನೂ ಬೇಡ ಪರಮಾತ್ಮ ನಮಗೆ ಬಂದು ಉಪದೇಶವನ್ನು ಕೊಟ್ಟಿದ್ದ ರುದ್ರದೇವರು ವಿಶೇಷವಾದ ಉಪದೇಶವನ್ನು ಕೊಟ್ಟಿದ್ದರು ಆದರೆ ಈ ಸಂಸಾರದಲ್ಲಿ ಸಿಲುಕಿ ಭಗವಂತ ಕೊಟ್ಟಿರತಕ್ಕಂಥ ತತ್ವಜ್ಞಾನವನ್ನು ಏನೋ ಮರೆತಂತೆ ಆಗಿದೆ ಎಷ್ಟೋ ಭಾಗ ಮರೆತು ಹೋಗಿದೆ ಅಂತ ಅನ್ನಿಸ್ತಾ ಇದೆ ಆದ್ದರಿಂದಾಗಿ ತಾವು ಮನುಷ್ಯ ಹುಟ್ಟಿದ ನಂತರ ಮನುಷ್ಯ ಹೇಗೆ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಏನೋ ಭಾಗವತದಲ್ಲಿ ಬಂದಿರತಕ್ಕಂಥ ಒಂದು ಭಾಗ ಅಂತ ತಿಳ್ಕೊಂಡಂತೇಳಿ ತಿರಸ್ಕಾರ ನಾವು ಮಾಡೋದು ಬೇಡ ಇಲ್ಲಿ ಹೇಳಿರ್ತಕ್ಕಂತಹ ನಾರದರ ಉಪದೇಶ ಏನು ಅಂತ ತಿಳ್ಕೊಂಡಂತಂದರೆ ಮನುಷ್ಯ ಜೀವನದ ಸಫಲತೆ ಯಾವುದರಲ್ಲಿ ಇದೆ ಮಾನವ ಜೀವನದ ಸಫಲತೆ ಯಾವ ರೀತಿಯಾಗಿರ್ತಕ್ಕಂಥ ಸಾಧನೆಯಲ್ಲಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ಇಂದ್ರಿಯ ಆಚಾರ್ಯ ಹೆಜ್ಜೆ ಹೆಜ್ಜೆಗೂ ಮತ್ತು ಪುನಃ ಕಥೆ ಸ್ವಲ್ಪ ಬಂದಾಗ ಆಗ್ತದೆ ಮತ್ತು ತತ್ವಜ್ಞಾನ ಬರ್ತದೆ ಹೌದು ಶ್ರೀಮದ್ ಭಾಗವತ ಇದು ಶಾಸ್ತ್ರಕಾವ್ಯ ಕಥೆಯನ್ನು ಯವದಿಂದ ತತ್ವಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶೈಲಿ ವೇದವ್ಯಾಸರದು ಆದ್ದರಿಂದಾಗಿ ಹೇಳ್ತಾ ಇದ್ದಾರೆ ನಾರದರು ಹೇಳ್ತಾರೆ ಯಾವ ವ್ಯಕ್ತಿಗೆ ತನ್ನ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ ಅವನ ಮೊದಲನೇ ಪ್ರತಿಜ್ಞೆ ಮತ್ತು ಅವನ ಜೀವನದ ಪರಮ ಉದ್ದೇಶ ಏಮ್ ಗೋಲ್
ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಪರಮಾತ್ಮನನ್ನು ಪಡೆಯಬೇಕು. ಇದಕ್ಕೋಸ್ಕರ ನಮ್ಮ ಎಲ್ಲಾ ಪ್ರಯತ್ನಗಳು ಭಗವಂತನನ್ನು ಪಡೆಯೋದಕ್ಕೋಸ್ಕರವೇ ಇರಬೇಕು. ಮನುಷ್ಯ ತನ್ನ ವಯಸ್ಸು, ತನ್ನ ಯೋಗ್ಯತೆ, ಆನಂತರ ತಾನು ಹುಟ್ಟಿದ ವರ್ಣ, ತಾನು ಇರತಕ್ಕಂಥ ಆಶ್ರಮ, ಇವುಗಳ ಕರ್ತವ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮ ನನಗೋಸ್ಕರ ಮಾಡಿದ ಆಜ್ಞೆ ಏನು? ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದರ್ಭ ಇದೆ ನೋಡಿಕೊಳ್ಳಿ. ನಾವು ಎಲ್ಲರೂ ಭಾಗವತ ಕೇಳಿ ಕೂತ್ಕೊಂಡಿದ್ದೇವೆ. ಸುಮಾರು 90 ದಿನಗಳಾದವು, 3 ತಿಂಗಳು ಪೂರ್ತಿಯಾಗಿ. ಉದ್ದೇಶ ಭಗವಂತನ ಅನುಗ್ರಹದ ಪ್ರಾಪ್ತಿ. ಈ ಭಗವದ್ ಅನುಗ್ರಹ ಪ್ರಾಪ್ತಿಯನ್ನು ಹೇಗೆ ಮಾಡಿಕೊಳ್ಳಬೇಕು? ಅದಕ್ಕೆ ನಾರದರು ಹೇಳ್ತಾರೆ, ಮೊದಲನೇದ್ದು ದೇವರು ನಿಮ್ಮನ್ನು ಯಾವ ವರ್ಣದಲ್ಲಿ ಹುಟ್ಟಿಸಿದ್ದಾನೆ, ಯಾವ ಆಶ್ರಮದಲ್ಲಿದ್ದೀರಿ. ಆಶ್ರಮ ಅಂತಂದರೆ ಗುಡಿಸಲು ಇತ್ತಾಗಲ್ಲ, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥಗಳು ಅಥವಾ ಸನ್ಯಾಸಿಗಳು ಏನಿದ್ದೀರಿ, ಆ ಧರ್ಮಗಳನ್ನು ಪರಿಪಾಲಿಸುವುದು ನಿಮ್ಮ ಪರಮ ಕರ್ತವ್ಯ. ಮನುಷ್ಯನಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ಪರಮಾತ್ಮ 3 ಜನ್ಮಗಳನ್ನು ಕೊಡ್ತಾನೆ. ಮೊದಲನೇ ಜನ್ಮ ತಂದೆ ತಾಯಿಗಳಿಂದ, ಎರಡನೇ ಜನ್ಮ ಉಪನಯನಗಳಿಂದ, ಮೂರನೇ ಜನ್ಮ ಗುರುಗಳು ಉಪದೇಶ ಮಾಡಿದ ಗುರುಗಳಿಂದ ತತ್ವಜ್ಞಾನವನ್ನು ಪಡೆದ ನಂತರ ಮೂರನೇ ಜನ್ಮದಲ್ಲಿ ನಾವು ಭಗವಂತನ ಪ್ರಾಪ್ತಿಯಾದ ಒಂದು ಉಪಾಯವನ್ನು ನಾವು ಏನು ಮಾಡ್ತೇವೆ, ಆ ಜನ್ಮ, ಈ 3 ಜನ್ಮಗಳು ನಾವು ಭಗವಂತನನ್ನು ಪಡೆಯದೇ ಇದ್ದರೆ, ಭಗವಂತನ ಪರಮಾನುಗ್ರಹವನ್ನು ಪಡೆಯದೇ ಇದ್ದರೆ 3 ತರಹದ ಜನ್ಮಗಳು ವ್ಯರ್ಥ. ಬ್ರಾಹ್ಮಣರು 3 ಜನ್ಮವನ್ನು ಪಡೀತಾರೆ, ಈಗ 2 ಪಡೀತಾರೆ, ಮುಂದೆ ಅದು ಕೂಡ ಗೊತ್ತಿಲ್ಲ. ಮೊದಲನೇದ್ದು ತಂದೆ ತಾಯಿಯಿಂದ ಜನ್ಮ, ಎರಡನೇದ್ದು ಉಪನಯನ. ಗುರುಗಳು ಗುರುಕುಲಕ್ಕೆ ಹೋದ ಮೇಲೆ ಗುರುಗಳು ಅವನನ್ನು ಶಿಷ್ಯ ಅಂತ ಸ್ವೀಕಾರ ಮಾಡ್ತಾರಲ್ಲ, ಅದು 2ನೇ ಜನ್ಮ. ಗುರುಕುಲದಲ್ಲಿ 10-12 ವರ್ಷಗಳಿದ್ದು ಎಲ್ಲ ತತ್ವಗಳನ್ನು ಪರಿತು, ಹಾಂ ಇವತ್ತು ನೀನು ತತ್ವಜ್ಞಾನಿಯಾಗಿದ್ದೀಯಪ್ಪ ಅಂತೇಳಿ ಗುರುಗಳು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಇದು 3ನೇ ಜನ್ಮ. 3 ಜನ್ಮಗಳಿಂದಲೂ ನಾವು ಭಗವಂತನ ಅನುಗ್ರಹವನ್ನು ಪಡೆಯದೇ ಇದ್ದರೆ ಆಗ ನಮ್ಮ 3 ತರಹದ ಜನ್ಮಗಳು ವ್ಯರ್ಥ. ಅದನ್ನು ಮಾಡಿಕೊಳ್ಬಾರ್ದು. ಯಾರು ಭಗವದ್ಭಕ್ತರಾಗಿಲ್ಲ ಅಂತಹ ವ್ಯಕ್ತಿಗಳ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾರೆ, ಮನೆತನದಲ್ಲಿ ಏನು ಪ್ರಯೋಜನ ಇಲ್ಲ. ಅವರು ಮಾಡುವ ಆಲೋಚನೆ ತಪ್ಪುಗಳು ಕೂಡ ಪ್ರಯೋಜನವಿಲ್ಲ, ಅವರಲ್ಲಿರ್ತಕ್ಕಂಥ ವಕ್ತೃತ್ವ ಪ್ರಯೋಜನವಿಲ್ಲಾಗೋದಿಲ್ಲ, ಅವರಲ್ಲಿರ್ತಕ್ಕಂಥ ಮನಃಶಕ್ತಿ ವಿಲ್ ಪವರ್ ಇರ್ತದೆ ಅದು ಕೂಡ ಪ್ರಯೋಜನವಾಗೋದಿಲ್ಲ. ಬುದ್ಧಿ, ಸ್ಕಿಲ್, ಶಕ್ತಿ, ಆನಂತರ ಶಾರೀರಿಕ ಫಿಟ್ನೆಸ್, ಯೋಗ, ಸಾಂಖ್ಯ, ಸನ್ಯಾಸ, ಶಾಸ್ತ್ರಾಧ್ಯಯನ, ತೀರ್ಥಯಾತ್ರ, ವೈರಾಗ್ಯ, ಎಲ್ಲದರ ಉದ್ದೇಶ ಒಂದೇ, ಪರಮಾತ್ಮ ಪ್ರಾಪ್ತಿ ಪಡೆಯಬೇಕು, ಪರಮಾತ್ಮನ ಪಡೆಯಬೇಕು. ಆದರೆ ನಾವು ಪರಮಾತ್ಮನನ್ನು ಪಡೆಯದೇ ಇದ್ದರೆ ಇದೆಲ್ಲವೂ ವ್ಯರ್ಥ, ಇದೆಲ್ಲವೂ ವ್ಯರ್ಥ. ಎಂಥ ಮಹತ್ವಪೂರ್ಣ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಯಾವುದು ಬೇಕು ಅದನ್ನು ಪಡಿಬೇಕು, ಯಾವುದು ಬೇಕೋ ಅದು ಇಲ್ಲ, ಯಾವುದು ಬೇಡ ಬೇಕಾದಷ್ಟಿದೆ.
ಒಂದ್ಸಲ ಒಬ್ಬ ವಿದ್ವಾಂಸ ಹೊಸದಾಗಿ ನ್ಯಾಯ ವೇದಾಂತಾದಿಗಳನ್ನು ಕಲಿತಿರ್ತಕ್ಕಂಥ ವಿದ್ವಾಂಸ, ನಾನು ಪಂಡಿತ ಅಂತಕೊಂಡಂತನ್ನು ಒಂದು ಅಹಂಕಾರ ಬಂದಿತ್ತು. ನೌಕೆಯಲ್ಲಿ ಒಂದ್ಸಲ ಪ್ರಯಾಣ ಮಾಡ್ತಾ ಇದ್ದ, ಪ್ರಯಾಣ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಸಾಕಷ್ಟು ದೂರ ಹೋಗಬೇಕಾಗಿತ್ತು. ನಾವಿಕನಿಗೆ ಕೇಳ್ದ, ಏನು ನಾವಿಕ ಸಂಸ್ಕೃತ ಓದಿದ್ದೀಯಾ? ಇಲ್ರಿ. ವ್ಯಾಕರಣ ಕಲ್ತಿದ್ಯಾ? ಇಲ್ಲ. ನ್ಯಾಯ ಇಲ್ಲ. ವೇದಾಂತ ಇಲ್ಲ. ಹಾಗೆ ನಿನ್ನ ಜೀವನ ವ್ಯರ್ಥ, ಏನು ಪ್ರಯೋಜನ ಇಲ್ಲ. ನಿನ್ನ ಜೀವನ ತೆಗೆದುಕೊಂಡು ಏನು ಮಾಡಬೇಕು? ವಿದ್ವತ್ ಇಲ್ಲದೇ ಇರತಕ್ಕಂಥ ನಿನ್ನ ಜೀವನ ತೆಗೆದುಕೊಂಡು ಏನು ಮಾಡಬೇಕು? ಅಷ್ಟಲ್ಲಿ ದೇವಪರೀಕ್ಷೆ ಏನೂ ಗೊತ್ತಿಲ್ಲ. ಆಗ ಜೋರಾಗಿ ಗಾಳಿ ಬೀಸ್ಲಿಕ್ಕೆ ಚಾಲು ಆಯ್ತು, ನೀರು ಕೆಳಗೆ ಮೇಲಾಗ್ಲಿಕ್ಕೆ ಪ್ರಾರಂಭ ಆಯಿತು. ನೌಕೆ ಒಮ್ಮೆ ಹಾಗೆ ಒಮ್ಮೆ ಹೀಗೆ. ಆಗ ನಾವಿಕ ಕೇಳ್ದ ಪಂಡಿತನಿಗೆ, ನಿಮಗೆ ಈಜು ಬರ್ತದ? ಏ, ಅವೆಲ್ಲ ತೊಗೊಂಡೇನು ಮಾಡಬೇಕು? ಏನು ತೊಗೊಂಡು ಮಾಡಬೇಕು? ಈಜು ಬರ್ತಿದ್ರೆ ಈಗ ಉಳಿತೀರಿ, ಇಲ್ಲಾರೆ ಹೋಗ್ತೀರಿ. ನಾನೀಗ ಜಿಗದೆ ಇನ್ನೊಂದು ಸ್ವಲ್ಪತ್ತಿಗೆ ಈ ನೌಕೆ ಉಲ್ಟಾ ಆಗ್ತದೆ, ಆವಾಗ ನಿಮ್ಮ ಜೀವನದ ಸಫಲತೆ ಎಲ್ಲಿದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ನಾವಿಕ ಜಗದು ಹೋಗ್ಬಿಟ್ಟ. ವೇದ ತತ್ವಜ್ಞಾನ ಎಲ್ಲವನ್ನೂ ಕಲ್ತಿರ್ತಕ್ಕಂಥ ವ್ಯಕ್ತಿ ಏನು ಉಪಯೋಗಕ್ಕೆ ಬೀಳಲಿಲ್ಲ. ಯಾಕೆ? ಮೊದಲು ತನ್ನ ಜೀವ ಸಂರಕ್ಷಣೆ. ಅದೇ ರೀತಿಯಾಗಿ ಇಲ್ಲಿ ಪರಮಾತ್ಮನನ್ನು ಪಡೆಯದೇ ಇದ್ದರೆ ಏನು ಕಲಿತರೇನು? ಹತ್ತು ಗ್ರಾಜ್ಯುಯೇಷನ್, ನಾಲ್ಕೈದು ಡಾಕ್ಟರೇಟ್, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಸ್ಕಿಲ್, ವಿದ್ಯೆ ಇತ್ಯಾದಿಗಳು ಏನಿದ್ದರೂ ಭಗವತ್ ಪ್ರಾಪ್ತಿ ಆಗದೇ ಇದ್ದರೆ, ಅದಕ್ಕೆ ಇನ್ನೊಮ್ಮೆ ಹೇಳ್ತೇನೆ, ಅವನು ಎಂಥ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದರೂ ಪ್ರಯೋಜನವಿಲ್ಲ, ಅವನು ತಪಸ್ಸು ಮಾಡಿದ್ರೂ ಪ್ರಯೋಜನವಿಲ್ಲ, ಅವನಲ್ಲಿ ವಾಕ್ಚಾತುರ್ಯ ವಕ್ತೃತ್ವ ಇದ್ದರೂ ಪ್ರಯೋಜನವಾಗೋದಿಲ್ಲ, ವಿಲ್ ಪವರ್ ಇದ್ದರೂ ಪ್ರಯೋಜನವಾಗೋದಿಲ್ಲ, ಬುದ್ಧಿಯು ನಿಪುಣತೆಯ ಬಲ, ಇಂದ್ರಿಯ ಶಕ್ತಿ, ಬಾಡಿ ಫಿಟ್ನೆಸ್, ತೀರ್ಥಯಾತ್ರ, ವ್ರತ ಅನುಷ್ಠಾನ, ದಾನ ಧರ್ಮ ಎಲ್ಲದರ ಉದ್ದೇಶ ಒಂದು ಭಗವತ್ ಪ್ರಾಪ್ತಿ. ಅದನ್ನು ಪಡೆಯದೇ ಇದ್ದರೆ, ಆ ದೇವರ ಅನುಗ್ರಹವನ್ನು ಪಡೆಯದೇ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸ್ಕಿಲ್ಗಳು ವ್ಯರ್ಥ, ಜೀರೋ. ಏಕೆಂತಂದರೆ ಸಕಲ ಪ್ರಯತ್ನದ ಶ್ರೇಯದ ಪ್ರಮುಖ ಸಾಧನ ಉದ್ದೇಶ ಭಗವಂತ. ಇಲ್ಲ, ಈ ದೇವ್ರ ಹಿಂದೆ ಯಾಕೆ ಬೀಳಬೇಕು? ಅನೇಕ ದೇವತೆಗಳಿದ್ದಾರಲ್ಲ, ಅನೇಕ ದೇವತೆಗಳಿದ್ದಾರೆ, ಇಂದ್ರ, ಅಗ್ನಿ, ಅವ್ರನ್ನ ಉಪಾಸನೆ ಮಾಡ್ತೀವಿ. ಈ ದೇವರು ಹೋದ್ರೆ ಹೋಗಲಿ, ಈ ದೇವರ ಅನುಗ್ರಹ ಆಗದೇ ಇದ್ದಿರಲಿ ಅನ್ಲಿಕ್ಕೆ ಬರೋದಿಲ್ಲ. ನಾರದರು ಹೇಳ್ತಾರೆ ಪ್ರಚೇತಸರಿಗೆ, ಉಳಿದ ಯಾರೇ ಇರಲಿ, ತಂದೆ ತಾಯಿ ಬಂಧು ಬಳಗ ಮ್ಯಾನೇಜರು ಅಧಿಕಾರಿಗಳು ಪ್ರತಿಯೊಂದಾಗಲಿ ಎಲ್ಲ ದೇವತೆಗಳು, ಅವರು ಕೇವಲ ವರ ಕೊಡ್ತಾರೆ, ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ, ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಆಗೋದಿಲ್ಲ, ಕೊಡೋದಿಲ್ಲ. ಆದರೆ ಪರಮಾತ್ಮನ ವೈಶಿಷ್ಟ್ಯ ಏನು? ಅವನಲ್ಲಿ ಭಕ್ತಿ ಮಾಡಿರಿ, ತನ್ನನ್ನು ತಾನೇ ಕೊಟ್ಬಿಡ್ತಾನೆ. ಆಯ್ತು, ನಾನು ನನ್ನ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೇನೆ, ನನ್ನ ಮನೆ ನಿಮ್ಮದು ಅಂತ ಹೇಳಿ ತನ್ನನ್ನೇ ತಾನು ಕೊಡ್ತಕ್ಕಂತಹ ಇಂಥ ಉದಾರಿಯಾದ ಪರಮಾತ್ಮನನ್ನು ಪಡೆದೇ ಇದ್ದರೆ ಏನು ಪ್ರಯೋಜನ? ತಾವತ್ ಪರ್ಯಂತಂ ಮೇಲ ಕಲ್ಪಮಿತ್ಯವಧಿ, ಪರಮಾತ್ಮನ ಪಡೆಯುವವರೆಗೂ ಇರ್ತಕ್ಕಂಥದ್ದೇ ಕೊನೆ ಅವಧಿ, ಅದಕ್ಕಿಂತ ಮುಂದೆ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಯಾದವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನ ಪೂಜೆ ಅಂದರೂ ಒಂದೇ, ದೇವ ಗಿಡಕ್ಕೆ ನೀರು ಹಾಕುವುದು ಅಂದರೂ ಒಂದೇ, ಗಿಡಕ್ಕೆ ನಾವು ಬೇರಿಗೆ ನೀರು ಹಾಕಿದರೂ ಸಾಕು,
ಸಂಪೂರ್ಣ ಗಿಡ ಯಾವಾಗಲೂ ಹಸಿರಾಗಿ ಬೆಳಿತಾನೆ ಇರ್ತದೆ. ಒಂದೊಂದು ಎಲೆಗೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಪರಮಾತ್ಮನನ್ನು ಒಲಿಸಿದರೆ ಎಲ್ಲ ದೇವತೆಗಳು ತಾನೇ ಒಲಿತಾರೆ. ಓ ಇವನು ನಮ್ಮ ದೇವರ ಭಕ್ತ, ಇವನು ನಮ್ಮ ದೇವರ ಭಕ್ತ, ಇವನ್ನ ಅನುಕೂಲ ಮಾಡಿಕೊಡ್ಬೇಕು, ಇವನಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತಕೊಂಡು ಅಂತೇಳಿ ಎಲ್ಲ ಥರದ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ದೇವರ ಭಕ್ತರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲತೆ ಸಿಗ್ತದೆ. ಪರಮಾತ್ಮ ತನ್ನ ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ, ಸಾಕಷ್ಟು ಪರೀಕ್ಷೆ ಮಾಡ್ತಾನೆ. ಆದರೆ ಅವರ ಮೇಲೆ ಅನುಗ್ರಹ ಮಾಡಿ ಅನುಕೂಲತೆಯನ್ನು ಕೂಡ ಮಾಡಿಕೊಡ್ತಾನೆ. ಇದನ್ನು ನಾವು ಜೀವನದಲ್ಲಿ ಸಾವಿರ ಸಲ ಅನುಭವಿಸಿದ್ದೇವೆ. ಇನ್ನೇನಪ್ಪ ಅಂತನ್ನುವಷ್ಟರಲ್ಲಿ ಏನೋ ಒಂದು ಯಾರೋ ಸಹಾಯಕ್ಕೆ ಬರ್ತಾರೆ, ಯಾರೋ ಅನುಕೂಲ ಮಾಡಿಕೊಡ್ತಾರೆ, ನಮ್ಮ ಅನುಕೂಲತೆ ಆಗ್ತದೆ, ಆಗಿಬಿಡ್ತಾರೆ. ದೇವರನ್ನು ನಂಬಿದರೆ ಅದಕ್ಕೇನೆ ದಾಸರು ಹೇಳಿದರು, ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರೇ ಕೆಡಲಿ ಅಂತ ತಿಳ್ಕೊಂಡಂತೆ. ಒಂದು ಘಟನೆ ಹೇಳ್ತಾನೆ. ನಮ್ಮ ಬೋರಿವಲಿಯಲ್ಲಿ ಧೈರ್ಯೇಂದ್ರ ಗುಡಿ ಅಂತ ತಿಳ್ಕೊಂಡಂತಕ್ಕಂಥವರು ನಮ್ಗೆ ಬೇಕಾದವರು, ಶಿಷ್ಯರು, ಪಾಠಕ್ಕೆ ಬರ್ತಾಯಿದ್ರು. ಒಂದ್ಸಲ ನಾನು ಬೆಂಗಳೂರಿಗೆ ಹೋದಾಗ ಅವರು ಬೆಂಗಳೂರಿನಲ್ಲೇ ಇದ್ದರು. ಆಚಾರ್ಯ ನಡೀರಿ, ನಾವು ತಿರುಪತಿಗೆ ಹೋಗಿ ಬರೋಣ, ತಿರುಪತಿಯಲ್ಲಿ ಒಂದು 4 ದಿವಸ ಇದ್ದು ಬರೋಣ ಅಂತ ತಿಳ್ಕೊಂಡಂತೇಳಿ ನಾನು ರಜೆಗೆ ಹೋಗಿದ್ದೆ. ಆಗ ನಾವು ಡಿಸೈಡ್ ಒಂದೇ ದಿವಸದಲ್ಲಿ ಆದದ್ದರಿಂದಾಗಿ ಯಾವುದೇ ಗೌರ್ಮೆಂಟ್ ಬಸ್ ಇರಲಿಲ್ಲ. ನಾವು ಅಲ್ಲಿ ಕಲಾಸಿಪಾಳ್ಯ ಅಂತ ತಿಳ್ಕೊಂಡಂತಿದೆ, ಅಲ್ಲಿ ಪ್ರೈವೇಟ್ ಬಸ್ಸಸ್ಸು, ತಿರುಪತಿಗೆ ಹೋಗುವ ಒಂದು ಪ್ರೈವೇಟ್ ಬಸ್ನಲ್ಲಿ ಕೂತ್ಕೊಂಡಿದ್ದೆವು. ಆ ಬಸ್ ಇನ್ನೂ ಜಸ್ಟ್ ವೈಟ್ ಫೀಲ್ಡ್ ದಾಟಿತ್ತು. ಆದರೆ ಇನ್ನು ಮುಳುಬಾಗಿಲು ಕೂಡ ಮುಟ್ಟಿರಲಿಲ್ಲ. ಇನ್ನು ಮುಳುಬಾಗಿಲು ಮುಟ್ಟಿರಲಿಲ್ಲ, ಬಸ್ ಕೆಟ್ಟೋಯ್ತು. ಅರ್ಧ ತಾಸಾಯ್ತು, ತಾಸಾಯ್ತು, ದ್ವಾದಶಿ ಪಾರಣಿ ಮಾಡ್ಕೊಂಡು ಹೊರಟಿದ್ದೆವು. ಎಲ್ಲೂ ನೀರು ಕುಡಿಯೋಗಿಲ್ಲ, ಏನಿಲ್ಲ. ಜೊತೆಯಲ್ಲಿ ನನ್ನ ಹೆಂಡತಿ 2 ಸಣ್ಣ ಮಕ್ಕಳಿದ್ದರು. ಮಧ್ಯಾಹ್ನ 3, 3:30, 4 ಗಂಟೆವರೆಗೂ ಏನು ಬಸ್ ರಿಪೇರಿ, ಅವನು ಹೇಳಿಬಿಟ್ಟ, ಬಸ್ ರಿಪೇರಿ ಆಗೋದಿಲ್ಲ, ಯಾವುದಾದ್ರೂ ಬಸ್ ಬಂದರೆ ಅಲ್ಲಿ ಎಲ್ಲಿಗೆ ತನಕ ಹೋಗ್ತಾ ಹೋಗ್ರಿ ಮುಂದೆ ಅಂತಕೊಂಡಂತ ಹೇಳಿಬಿಟ್ಟ. ಅಷ್ಟಲ್ಲಿ ಒಂದು ಬಸ್ ಬಂತು, ಮುಳುಬಾಗಿಲಿಗೆ ಹೋಗೋ ಬಸ್ ಆಯಿತು. ಸರಿ, ಏರ್ಬಿಟ್ಟೆವು. ಮುಳುಬಾಗಿಲಿಗೆ ಹೋದಾಗ ಸಾಯಂಕಾಲ 6 ಗಂಟೆ. ಅಲ್ಲಿ ಯಾರು ಪರಿಚಯ ಇರಲಿಲ್ಲ ನನಗೆ. ಆಗ ಎಲ್ಲಿ ಇಳ್ಕೊಳ್ಬೇಕು, ಯಾರು ಹೇಳಿದ್ರಲ್ಲಿ ಧರ್ಮಶಾಲಿ ಇದೆ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಹೋಗಿ ನೋಡಿದ್ರು. ಸಾಯಂಕಾಲ 6 ಗಂಟೆ, 1 ಕೋಟಿ ಸೊಳ್ಳೆಗಳು ಇಲ್ಲಿ. ರಾತ್ರಿ ಕಳೆಯೋದು ಹೇಗೆ, ಇನ್ನೊಂದು ಬಸ್ ಬರೋರಿಗೆ ಏನು ಕಳೆಯೋದು, ಹೇಗೆ ಮಾಡೋದು? ಆಯ್ತು, ಎಲ್ಲಾದರೂ ಬ್ರಾಹ್ಮಣರಮ್ಮನ ಸಿಕ್ಕರೆ ಸ್ವಲ್ಪ ಸಂಧ್ಯಾವಂದನ ಮಾಡ್ಕೊಂಡು ಬಂದ್ರೆ ಆಯಿತು, ಮಕ್ಕಳಿಗೆ ಕುಡಿಲಿಕ್ಕೆ ನೀರು ತಂದು ಕೊಟ್ಟರಾಯಿತು ಅಂತ ತಿಳ್ಕೊಂಡಂತೇಳಿ ಇನ್ನು ಬ್ರಾಹ್ಮಣರಮ್ಮನ ಹುಡುಕ್ಬೇಕು. ಮಳಬಾಗಿಲು ಹೊರಟೆ. ಬ್ರಾಹ್ಮಣರಮ್ಮನ ಸಿಗ್ನಿಫಿಕೇಶನ್ ಏನು? ತುಳಸಿ ಗಿಡ ಇರ್ತದೆ, ತೋರಣ ಇರ್ತದೆ, ಎಲ್ಲೋ ಪಂಚ ಒಣಗಾಗಿರ್ತಾರೆ, ಸ್ನಾನದ ಪಂಚ ಒಣಗಾಗಿರ್ತಾರೆ. ಸ್ನಾನದ ಪಂಚ ಒಣಗಾಗಿದ್ದು ಕಾಣಿಸಿದರೆ ಇದು ಪಕ್ಕ ವೈದಿಕ ಬ್ರಾಹ್ಮಣರ ಮನೆ, ನಿಶ್ಚಿತ. ಹಾಗೊಂದು ಪಂಚವಣಕ್ಕೆ ಮನೆ ಕಾಣಿಸ್ತು. ಅಲ್ಲಿ ಹತ್ರ ಹೋದೆ, ಒಳಗೆ ಹೋಗಬೇಕು, ಭೇಟಿಯಾಗಬೇಕು, ಈಗ ಮಕ್ಕಳಿಗೆ ನೀರು ಬೇಕಾಗಿದೆ ಅಂತ ಕೇಳಬೇಕು, ನನಗೂ ಸ್ವಲ್ಪ ಸಂಧ್ಯಾವನ್ನು ಮಾಡಬೇಕಾಗಿದೆ ಅಂತ ವಿಚಾರ ಮಾಡ್ತಾ ಇದ್ದೆ. ಅಷ್ಟರಿಂದ ಒಳಗಿಂದ ಒಬ್ಬ ವ್ಯಕ್ತಿ ಬಂದರು, ಅವ್ರ ಹೆಸರು ಭೀಮಸೇನಾಚಾರ್ಯ ಅಂತ ತಿಳ್ಕೊಂಡು ಅಂತ ಹೇಳಿ
ಅವರು ಅಲ್ಲಿಯ ಬ್ರಾಹ್ಮಣ ಸಮಾಜದ ಹೆಡ್ ಮುನಿಸಿಪಲ್ ಕಾರ್ಪೊರೇಟರ್ ಆಗಿದ್ದರು ನಂತರ ಅವರು ಸ್ವಾಮಿಗಳ ಶ್ರೀಪಾದ ಮಠಕ್ಕೆ ಸ್ವಾಮಿಗಳು ಆದರು ಅವರು ಬೆಂಗಳೂರಿನಲ್ಲಿ ನನ್ನ ಪ್ರವಚನವನ್ನು ಕೇಳಿದರು ನನ್ನ ನೋಡಿ ಓ ನಾಗರಳ್ಳಿ ಆಚಾರ್ಯ ಇಲ್ಲಿಗೆ ಇಲ್ಲಿಗೆ ಬಂದ್ರಿ ಮೊದಲೇ ನನಗೆ ಹೇಳಬೇಕಾಗಿತ್ತಲ್ಲ ಅಂತಕೊಂಡು ಅಂತೇಳಿ ನಾನು ಹೇಳಿದೆ ಹೀಗೀಗ ಆಯ್ತಪ್ಪ ಅಕಸ್ಮಾತ್ ಆಗಿ ಬಂದಿದ್ದೇವೆ ಇನ್ನು ತಿರುಪತಿಗೆ ಯಾವಾಗ ಬಸ್ ಇದೆ ಏನು ಗೊತ್ತಿಲ್ಲ ರಾತ್ರಿ ಎಲ್ಲಿ ಕಳೆಯಬೇಕು ಅಂತನ್ನೋ ಸ್ವಲ್ಪ ವಿಚಾರ ಆಗಿದೆ ಯಾವುದಾದ್ರೂ ಬಸ್ ಇದ್ದರೆ ಹೇಳ್ರಿ ಮುಂದಿನ ಊರಿಗೆ ಹೋಗ್ತೇವೆ ನಾವು ಅಲ್ಲಿಂದ ಮತ್ತೊಂದು ಬಸ್ ಹಿಡ್ಕೊಂಡು ತಿರುಪತಿಗೆ ಹೋಗ್ತೇವೆ ಅಂತೇಳಿ ಅಷ್ಟೇ ಇದೆ ಮಕ್ಕಳು ಬಂದಿದ್ದಾರೆ ನೀರು ಬೇಕಾಗಿತ್ತು ಅವರೇ ಸ್ವತಃ ತಮ್ಮ ಜೊತೆಯಲ್ಲಿ ಒಂದಿಬ್ಬರನ್ನು ಕರ್ಕೊಂಡು ಬಂದು ಎಲ್ಲ ಸಾಮಾನು ತೆಗೆದುಕೊಂಡು ನಡ್ರಿ ನಮ್ಮ ಮನೆಗೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದರು ಯಾಕೆಂದರೆ ನಮಗೆ ತಿರು ಆ ಇದು ಮುಟ್ಟೋದ್ರಲ್ಲಿ ಬಾಯಾರಿಕೆ ಆಗೋಗಿತ್ತು ಅರಣ್ಯಕ್ಕೆ ಆಗಿತ್ತು ನಾನು ಬಸ್ನ ಮುಳುಬಾಗಿಲು ಬಸ್ ಮುಟ್ಟುವವರಿಗೆ ಅಂತ ಇದ್ದೇನ್ರಿ ಶ್ರೀಪಾದರಾಜರೇ ನಿಮ್ಮ ಹೆಸರು ತೆಗೆದುಕೊಂಡ ಪಂಚಪಕ್ವನ್ನ ಅಂತೇಳಿ ಈಗ ನೀರು ಸಿಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದೆ ಆಗ ಅವ್ರು ಹೇಳಿದ್ರು ಇವತ್ತು ನಮ್ಮ ಮನೆಯಲ್ಲಿ ವಸಂತ ಪೂಜೆ ಇದೆ ದಂಪತಿಗಳು ಬಂದಿದ್ದೀರಿ ಇಲ್ಲೇ ನಮ್ಮ ಮನೆಯಲ್ಲೇ ಇದ್ಬಿಡಿ ನಾಳೆ ಶ್ರೀಪಾದರಾಜರ ಆರಾಧನೆ ನಿಮ್ಮನ್ನು ಬಿಡೋದಿಲ್ಲ ಶ್ರೀಪಾದರಾಜ ಆರಾಧನೆ ಮುಗಿಸ್ಕೊಂಡು ಪ್ರವಚನ ಮಾಡಿರಿ ಅಲಂಕಾರದಕ್ಕೆ ನೀವು ಅಂತ ಬಂದಿದ್ದೀರಿ ಅಲಂಕಾರಕ್ಕೆ ಕೂತ್ಕೊಳ್ಳಿ ನಮ್ಮದೇ ಬಸ್ ರೂಟ್ ಇದೆ ನಮ್ಮ ಬಸ್ಸಿನಲ್ಲಿ ನಿಮಗೆ ತಿರುಪತಿ ಕಳಿಸಿಕೊಡ್ತೇವೆ ಉತ್ಸವ ಮುಗಿದ ಮೇಲೆ ಅಷ್ಟೇ ಇಲ್ಲ ಅವತ್ತು ಬ್ರಾಹ್ಮಣ ಜಿಲ್ಲಾ ಸಮಿತಿಯ ಒಂದು ದೊಡ್ಡ ಮೀಟಿಂಗ್ ಕೂಡ ಇದೆ ಅಲ್ಲಿ ನೀವು ಮಾತನಾಡೋದು ಅವಶ್ಯಕತೆ ಇದೆ ಮಾತನಾಡಿ ಅಂತ ಹೇಳ್ಕೊಂಡು ಅವತ್ತು ನಿಮಗೆ ಹೇಳ್ತೇವೆ ನೀರು ಸಿಗ್ತದೋ ಇಲ್ಲೋ ಅಂತಕೊಂಡು ಅಂದಿರತಕ್ಕಂಥ ವ್ಯಕ್ತಿಗೆ ಅಂದರೆ ದೇವರನ್ನು ಗುರುಗಳನ್ನು ನಂಬಿದರೆ ಅವತ್ತು ಅವರ ಮನೆಯಲ್ಲಿ ವಸಂತ ಪೂಜೆಯ ಫಲಹಾರ ಮಾಡಿದರು 64 ತರಹದ ಪದಾರ್ಥಗಳು 64 ತರಹದ ಪದಾರ್ಥಗಳು ಕಲ್ಪನೆ ಮಾಡಿ ನೀರು ಬೇಡದ ವ್ಯಕ್ತಿಗೆ ಪರಮಾತ್ಮ ಕೊಟ್ಟದ್ದು 64 ತರಹದ ಪದಾರ್ಥಗಳನ್ನು ಅಷ್ಟೇ ಅಲ್ಲ ಅವರಲ್ಲಿ ಕ್ರಮ ಇತ್ತು ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಸರಿಯಾಗಿ ಸುಗಂಧದ ಎಣ್ಣೆಯಿಂದ ಗಂಧದ ಎಣ್ಣೆಯಿಂದ ಸರಿಯಾಗಿ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾದ್ಯ ಪೂಜಾದಿಗಳನ್ನೆಲ್ಲ ಮಾಡಿ ಹೂವಿನ ಮಾಲೆಯನ್ನು ಹಾಕಿ ತಂಪಾಗಿರಲಿ ಅಂತ ತಿಳ್ಕೊಂಡಂತೇಳಿ 3 ತರಹದ ಪಾನಕಗಳು ಇಷ್ಟು ಕ್ರಮದಿಂದ ಮಾಡಿಕೊಂಡು ನಾನು ಹೇಳಿದೆ ಶ್ರೀಪಾದರಾಜರೇ ನೆನೆಸಿದ್ದು ಸಾರ್ಥಕವಾಯಿತು ಇವತ್ತು ಅಂತ ತಿಳ್ಕೊಂಡಂತೇಳಿ ಮರುದಿವಸ ಆರಾಧನೆ ಮುಗಿಸ್ಕೊಂಡ್ಮೇಲೆ ಅವರೇ ತಮ್ಮ ಬಸ್ಸಿನ ತಮ್ಮದೇ ಒಂದು ಬಸ್ಸಿನ ಇದು ಪ್ರೈವೇಟ್ ಬಸ್ ಮುಳುಬಾಗಿಲಿಂದ ತಿರುಪತಿಗೆ ಅವ್ರ ಬಸ್ ಓಡಾಡ್ತಾ ಇತ್ತು ಅವ್ರ ಬಸ್ನಲ್ಲೇ ತಾವು ಕಳಿಸಿಕೊಟ್ಟಿದ್ದಾರೆ ನಮಗೆ ತಿರುಪತಿಗೆ ಪರಮಾತ್ಮನನ್ನು ನಂಬಿದರೆ ಭಗವಂತನ ಭಕ್ತರಿಗೆ ಎಲ್ಲ ಅನುಕೂಲತೆ ಆಗ್ತದೆ ದೇವರನ್ನು ನಂಬಿ ನೋಡಿ ನಿಮಗೆ ಅನುಕೂಲತೆ ಆಗ್ತದೆ ಉದಾಹರಣೆ ಈಗಲೇ ನಾನು ಹೇಳ್ತಾ ಇದ್ದೇನೆ ಕೊರೋನಾ ಯಾರನ್ನು ಕರೆಯುವಂತಿಲ್ಲ ಆನಂತರ ಇದರ ಜೊತೆಯಲ್ಲಿ ಅಧಿಕ ಮಾಸ ಭ್ರತಿ ಸಹಸ್ರಹೋಮ 3 ಅಧಿಕ ಮಾಸದಿಂದ ಮಾಡ್ತಾ ಬಂದಿದ್ದೇವೆ ಬಹಳ ಜನ ಸಜೆಸ್ಟ್ ಮಾಡಿದರು ಯಾರ ಸಹಾಯಕ್ಕಿಲ್ಲ ಈ ಸಲ ಬಿಟ್ಬಿಡಿ ಪರವಾಗಿಲ್ಲ ಅಂತ ಆದರೆ ನಾನು ಪರಮಾತ್ಮನಿಗೆ ಹೇಳಿದೆ ನೀನೇ ಮಾಡಿಸ್ಕೊಳ್ಬೇಕಪ್ಪ ನಾವು ಮಾಡೋರು ಯಾರು ಇರುವ 5 ಜನ ವಿದ್ಯಾರ್ಥಿಗಳು ನಾನು ಪ್ರತಿ ಸಹಸ್ರ ಹೋಮ ಅನೇಕ ಜನ ಸೇರಿ ಮಾಡ್ತಕ್ಕಂಥದ್ದು ಆದರೂ ಧೈರ್ಯ ಮಾಡಿ ಪರಮಾತ್ಮ ನೀನೇ ನಡೆಸು ಅಂತ ಪ್ರಾರ್ಥನೆ ಮಾಡಿದೆ ಪರಮಾತ್ಮನ ಪ್ರೇರಣೆ ಮಾಡಿ ಸಂಕಲ್ಪ ಮಾಡಿಸಿದ ಇವತ್ತಿಗೆ ದ್ವಿತೀಯದಿಂದ ಪ್ರಾರಂಭವಾದ ಹೋಮ ನಿರ್ವಿಘ್ನವಾಗಿ ನಡೆದಿದೆ ನಾನು ನಮ್ಮ ಒಂದು ಪ್ರವಚನದಲ್ಲಿ ಹೇಳಿದ್ದೆ ಮ್ಯಾನ್ ಪವರ್ ಕಡಿಮೆ ಇದೆ ಆದ್ದರಿಂದ ದಿನಾಲು 1000 ನೈವೇದ್ಯಕ್ಕೆ ನೀವು 33 ಪ್ಯಾಕೆಟ್ನಲ್ಲಿ 1000 ಸಂಖ್ಯೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಕಳಿಸಿಕೊಟ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ನಿಮಗೆ ಹೇಳಿದ್ರೆ ಆಶ್ಚರ್ಯವಾಗ್ತದೆ ಇವತ್ತಿನ ಮಟ್ಟಿಗೆ ನಮ್ಮ
ಅಧಿಕ ಮಾಸ ಮುಗಿಯುವವರೆಗೂ ಏನು ನೈವೇದ್ಯ ಆಗಬೇಕು ಅಷ್ಟು ಪ್ಯಾಕೆಟ್ಗಳು ಬಂದಿವೆ ಸಮೀಪದವರು ತಂದುಕೊಟ್ರು ಉಳಿದವರೆಲ್ಲರೂ ಪಾರ್ಸಲ್ ಬರ್ತಾ ಇದೆ ಪಾರ್ಸಲ್ ಅಂತ ಹೇಳ್ತಾ ಇದ್ದಾನೆ ಕ್ಯಾ ಮಂಗಾರೆ ಅಂತ ತಿಳ್ಕೊಂಡ ಅಂತ ಹೇಳಿ ನಾನು ನಿನ್ನೆ ಕೊತ್ತು ಎಣಿಸಿದರೆ ಮುಂದಿನ ದ್ವಾದಶಿಯವರೆಗೂ ಪೂರ್ತಿಯಾಗಿ ನೈವೇದ್ಯ ವ್ಯವಸ್ಥೆ ಆಗಿದೆ ಈ ರೀತಿಯಾಗಿ ದೇವರನ್ನು ನಂಬಿದರೆ ಎಷ್ಟು ಅನುಕೂಲ ನಮ್ಮ ವಿದ್ಯಾರ್ಥಿಗಳೇ ಅಡಿಗೆ ಮಾಡುತ್ತಾರೆ ನಮ್ಮ ವಿದ್ಯಾರ್ಥಿಗಳು ಹೋಮ ಹವನದಲ್ಲಿ ಭಾಗವಹಿಸುತ್ತಾರೆ ಎಲ್ಲ ರೀತಿ ತಯಾರು ಮಾಡುತ್ತಾರೆ ಕೇವಲ 5 ಜನರು ಈ ಅದ್ಭುತವಾಗಿರತಕ್ಕಂತ ಯಜ್ಞವನ್ನ ಯೋಗ್ಯ ರೀತಿಯಿಂದ ನಡೆಸಿದ್ದಾರೆ ಪರಮಾತ್ಮ ಅವರಲ್ಲಿ ವಿದ್ಯಾರ್ಥಿಗಳಿಗೆ ಆ ಶಕ್ತಿ ಸಾಮರ್ಥ್ಯ ಕೊಟ್ಟು ಅವರಿಗೆ ಪ್ರೇರಣೆ ಮಾಡಿ ಅದ್ಭುತ ಕಾರ್ಯ ನಡೆಸಿದ್ದಾನೆ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೇ ಕಡಲೆ ನೀವು ನಿಮಗೆ ಕೊನೆ ಒಂದೆರಡು ಅಧ್ಯಾಯ ಒಂದು ತಾಸಿನಷ್ಟು ನಿಮಗೆ ನಾವು ಆನ್ಲೈನ್ ತೋರಿಸ್ತಾ ಇದ್ದೇವೆ ನೋಡ್ತಾ ಇದ್ದೀರಿ ನಿರ್ವಿಘ್ನವಾಗಿ ನಡೆಯತಾ ಇದೆ ಈ ಕಾರ್ಯಕ್ರಮ ಹೇಳ್ತಾ ಇದ್ದಾರೆ ನಾರದರು ಹೇಳ್ತಾರೆ ಹೇಗೆ ಮಳೆ ಗರೆದ ನೀರು ಸಮುದ್ರದಲ್ಲಿ ಹೋಗಿ ಸೇರ್ಕೊಳ್ತದೆ ಆಗ ಸೂರ್ಯ ಆ ಸಮುದ್ರ ನೀರನ್ನು ಬಾಷ್ಪೀಕರಣ ಮಾಡಿಕೊಂಡು ತನ್ನ ಕಡೆಗೆ ಎಳೆತಾನೆ ಮೋಡ ತಯಾರು ಮಾಡ್ತಾನೆ ಆನಂತರ ಸರಿಯಾದ ಕಾಲಕ್ಕೆ ಅವುಗಳನ್ನು ಮತ್ತೆ ಮಳೆಗಳಿಸ್ತಾನೆ ಅದೇ ರೀತಿಯಾಗಿ ಭಗವಂತನಿಂದ ಈ ಚರಾಚರ ಸೃಷ್ಟಿ ಅವನ ಹೊಟ್ಟೆಯಿಂದ ಹೊರಗೆ ಬರ್ತದೆ ಸೃಷ್ಟಿ ಆಗ್ತದೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ನುಂಗಿ ಆಗ್ತಾನೆ ಸೂರ್ಯನಿಂದ ತಯಾರಾದ ಮೋಡಗಳಿಂದ ಮಳೆ ಮತ್ತೆ ಆ ಮಳೆಯನ್ನು ಮತ್ತೆ ಪುನಃ ಎಳೆದುಕೊಳ್ಳುತ್ತಾನೆ ಸೂರ್ಯ ಈ ರೀತಿಯಾಗಿ ಭಗವಂತನ ಒಂದು ವಿಶಿಷ್ಟವಾದ ಲೀಲೆ ಎಷ್ಟು ಉಪಕಾರ ಮಾಡ್ತಾನೆ ನಮ್ಮ ಮೇಲೆ ಪ್ರಳಯ ಕಾಲದಲ್ಲಿ ನಮಗೇನು ಆಗಬಾರ ಅಂತ ಹೊಟ್ಟೆಯಲ್ಲಿ ಇಟ್ಕೊಂಡು ನಮ್ಮ ಸಂರಕ್ಷಣೆ ಮಾಡ್ತಾನೆ ಆದರೆ ಭಗವಂತನ ಅನುಗ್ರಹ ಅಷ್ಟು ಸುಲಭ ಅಲ್ಲ ಹೇಗೆ ಮೋಡದ ಮಿಂಚು ಅಥವಾ ಸೂರ್ಯನಲ್ಲಿರತಕ್ಕಂಥ ಒಂದು ಅತಿ ಅದ್ಭುತವಾದಂಥ ತೇಜ ಎಲ್ಲ ಕಾಲಕ್ಕೆ ಇರೋದಿಲ್ಲ ಬೆಳಗ್ಗೆ ಸಾಮಾನ್ಯವಾಗಿರ್ತದೆ ಮಧ್ಯಾಹ್ನ ಪ್ರಖರವಾಗ್ತದೆ ಮತ್ತೆ ಇಳಿದಾಗ್ತದೆ ರಾತ್ರಿ ಏನೂ ಇರೋದಿಲ್ಲ ಹೀಗೆ ಯಾವಾಗ ಅದೇ ರೀತಿಯಾಗಿ ಭಗವಂತನ ಅನುಗ್ರಹವೂ ಕೂಡ ಅವರ ನಮ್ಮ ಪ್ರಯತ್ನ ಅದನ್ನು ನೋಡಿಕೊಂಡು ಪರಮಾತ್ಮ ಅನುಗ್ರಹ ಮಾಡ್ತಾನೆ ನಮ್ಮ ಪ್ರಯತ್ನ ಒಳ್ಳೆ ರೀತಿಯಿಂದ ಆಗಬೇಕಾಗಿದ್ದರೆ ಯೋಗ್ಯತೆ ಬೇಕು ಆನಂತರ ನಮ್ಮ ಅನಾದಿ ಕರ್ಮ ಅನುಕೂಲವಾಗಿರಬೇಕು ಅದರ ಜೊತೆಯಲ್ಲಿ ನಾವು ಭಗವಂತನನ್ನು ಪಡೆಯಲೇಬೇಕು ಅಂತನ್ನೋ ಒಂದು ಪ್ರಯತ್ನಕ್ಕೆ ಹೊರಟಿರಬೇಕು ಪರಮಾತ್ಮನ ದರ್ಶನ ಅಷ್ಟು ಸುಲಭವಲ್ಲ ಏನು ಒಂದು ಸಂಧಾನ ಮಾಡ್ತೀವಿ ಸಾಕು ಇಲ್ಲಿ ಒಂದು ಭಜನೆ ವಾರಕ್ಕೊಮ್ಮೆ ಭಜನೆ ಮಾಡ್ತೀವಿ ಸಾಕು ಪರಮಾತ್ಮ ಅನುಗ್ರಹವಾದರೆ ಸಾಕು ಇಲ್ಲದೇ ಇದ್ದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಆದ್ದರಿಂದಾಗಿ ನಾವು ದ್ರವ್ಯವಾಗಲಿ ಕ್ರಿಯೆಯಾಗಲಿ ಕಾರಣವಾಗಲಿ ನಾನೇ ನಾನೇ ಅಂತಕ್ಕಂಥ ಭ್ರಮದಿಂದ ದೂರ ಇರಬೇಕು ದ್ರವ್ಯವನ್ನು ಹುಟ್ಟಿಸಿದವನು ದೇವರು ನಂದಲ್ಲ ಕೊಟ್ಟವನು ದೇವರು ಅಷ್ಟೇ ಅಲ್ಲ ಜಗತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಭಗವಂತನಿಂದಲೇ ನಡೀತಾ ಇವೆ ಸಂಪೂರ್ಣ ಜಗತ್ತಿಗೆ ಕಾರಣನೂ ಭಗವಂತನೇ ನಾವು ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ ನನ್ನಲ್ಲಿ ಸಾಮರ್ಥ್ಯ ಇದೆ ನಾನು ಮಾಡ್ತೇನೆ ಅಂತನ್ನೋದು ಕನಸಿನಲ್ಲಿ ಅನ್ಲಿಕ್ಕೆ ಹೋಗಬೇಡಿ ಬಂಧನದಲ್ಲಿ ಬೀಳ್ತೀರಿ ಅಂತೇಳಿ ನಾರದರು ಹೇಳ್ತಾ ಇದ್ದಾರೆ ದ್ರವ್ಯ ಕ್ರಿಯಾ ಕಾರಣಗಳ ಭ್ರಮ ಬಿಡಿ ಅಂತೇಳಿ ಭಾಗವತ ಹೇಳಿತು ಅಂದರೆ ಏನರ್ಥ ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ನಮಗೆ ತಿಳಿಸಿ ಹೇಳ್ತಾರೆ
ಆತ್ಮಭಾವ ಶರೀರೇತು ಶರೀರ ನಾನು ನಾನು ಶರೀರ ಒಂದೇ ಜೀವ ಮತ್ತು ಶರೀರ ಒಂದೇ ಅಂತ ಯಾರು ತಿಳಿದುಕೊಂಡಿದ್ದಾರೆ ನಾಸ್ತಿಕರು ಅವರು ದ್ರವ್ಯ ಅಂತಕೊಂಡಂತ ನಾವು ಭ್ರಮದಲ್ಲಿ ಇದ್ದಾರೆ ಆ ವಸ್ತುವಿನ ಬಗ್ಗೆ ಒಂದು ಭ್ರಮ ಇದೆ ಅವರಿಗೆ ಇನ್ನು ನಾನೇ ಕರ್ತ ನಾನೇ ಭೋಕ್ತ ನನ್ನಿಂದ ಎಲ್ಲ ಆಗ್ತದೆ ನಾನು ಎಲ್ಲ ಮಾಡ್ತಕ್ಕಂತ ನಾನು ಗ್ರೇಟ್ ಇದ್ದೇನೆ ಈ ರೀತಿಯಾಗಿರ್ತಕ್ಕಂಥದ್ದು ಏನಿದೆ ಇದು ಕ್ರಿಯಾಭ್ರಮ ಅಂತ ಅನ್ನಿಸ್ತದೆ ನೀನೇನೂ ಇಲ್ಲ ಒಳಗಿದ್ದ ದೇವರು ಸ್ವಲ್ಪ ಬದಿಗೆ ಹೋದರೆ ನೀನು ಹೆಣ ಆದ್ದರಿಂದಾಗಿ ಆನಂತರ ಮದೀಯಾನಿ ಇಂದ್ರಿಯಾಣಿ ತು ಕಾರಕ ಭ್ರಮ ಇತ್ಯುಕ್ತ ನನ್ನ ಇಂದ್ರಿಯ ಇದು ನನ್ನ ಕೈ ನನ್ನ ಮನಸ್ಸು ನನ್ನ ಕಣ್ಣು ನನ್ನ ಕಿವಿ ಮೋಹ ಕೊಟ್ಟಿದ್ದಾನೆ ನಾನು ನಾನು ಅಂತಂತೇವೆ ಆದರೆ ಪರಮಾತ್ಮ ದೇಹದಿಂದ ಹೊರಟೋದ್ರೆ ನಂದು ಯಾವುದು ಉಳಿಯೋದಿಲ್ಲ ಆದರೂ ನಾವು ಆ ರೀತಿಯಾಗಿರ್ತಕ್ಕಂಥ ಒಂದು ಭ್ರಮೆಯಲ್ಲಿರ್ತೇವೆ ಈ ಮನಸ್ಸಿನ ವೃತ್ತಿಗಳು ಅಂತಿಕೊಂಡಂತೆ ನೀವೆಲ್ಲ ಇಂದ್ರಿಯಗಳು ಬಾಹ್ಯವಾದ ಪದಾರ್ಥಗಳನ್ನು ಬಯಸ್ತಾ ಇವೆಯಲ್ಲ ಈ ಮನೋವೃತ್ತಿ ನಾಶವಾಗಬೇಕಾಗಿದ್ದರೆ ಪರಮಾತ್ಮನ ಪರಮಭಕ್ತಿಯ ಜೊತೆಯಲ್ಲಿ ವಾಯುದೇವರ ಭಕ್ತಿಯೂ ನಮಗೆ ಬೇಕು ವಾಯುದೇವರಲ್ಲಿಯೂ ಕೂಡ ನಾವು ತಾರತಮ್ಯಾನುಸಾರವಾಗಿ ಸರ್ವಜ್ಞರು ಸರ್ವಶ್ರೇಷ್ಠರು ಸರ್ವಬಲಿಷ್ಠರು ಅಂತಿಳ್ಕೊಂಡಂತೇಳಿ ಆ ವಾಯುದೇವರನ್ನೂ ಕೂಡ ನಾವು ಆ ಕಾಲದಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ಉಪಾಸನೆ ಮಾಡಿದರೆ ಆಗ ನಮ್ಮ ಬಾಹ್ಯ ವೃತ್ತಿಗಳೆಲ್ಲೂ ನಾಶವಾಗಿ ನಮ್ಮ ಸಾಧನೆ ಬಹಳ ಚೆನ್ನಾಗಿ ರೀತಿಯಿಂದ ನಡೀತದೆ ಹೇಗೆ ಆಕಾಶದಲ್ಲಿ ಒಮ್ಮೆ ಬೆಳಕು ಒಮ್ಮೆ ಕತ್ತಲು ಒಮ್ಮೆ ಅನೇಕ ಮೋಡಗಳಿಂದ ಕತ್ತಲು ಈ ರೀತಿಯಾಗಿ ಹೇಗೆ ಒಂದು ಅವ್ಯವಸ್ಥಿತತೆ ಇದೆಯೋ ಅದೇ ರೀತಿಯಾಗಿ ಪರಮಾತ್ಮನ ಅನುಗ್ರಹಕ್ಕಾಗಿ ಪ್ರಯತ್ನ ಮಾಡತಕ್ಕಂಥವರ ಸಂಖ್ಯೆಯೂ ಬಹಳ ಕಡಿಮೆ ಇದೆ ಆಕಾಶದಲ್ಲಿ ಬದಲಾವಣೆ ಆಗಬಹುದು ಆದರೆ ಸೂರ್ಯನಲ್ಲಿ ಬದಲಾವಣೆ ಆಗ್ತದೆ ಮೋಡ ಬಂದಾಗ ಸೂರ್ಯ ಕಾಣದೇ ಇರಬಹುದು ರಾತ್ರಿ ಆದಮೇಲೆ ಸೂರ್ಯ ಕಾಣದೇ ಇರ್ಬೋದು ಯಾಕೆ ಇನ್ನೊಂದು ಕಡೆಗೆ ಇರ್ತಾನೆ ಅವನು ಅಲ್ಲಿ ಹೋಗಿರೋದಿಲ್ಲ ಆದರೆ ಆಕಾಶ ಯಾವಾಗಲೂ ಇರ್ತದೆ ಆಕಾಶದಲ್ಲಿ ಸೂರ್ಯನೂ ಯಾವಾಗಲೂ ಇರ್ತಾನೆ ಹಾಗೆ ಪರಮಾತ್ಮನ ಜ್ಞಾನ ಮಾಡಿದ ಕ್ಷಣಕ್ಕೇನೆ ನಮ್ಮ ಶರೀರದ ಮೇಲಿರ್ತಕ್ಕಂಥ ಬಂಧನಗಳೆಲ್ಲ ಹೊರಟೋಗಿ ನಮ್ಮ ಒರಿಜಿನಾಲಿಟಿ ಹೇಗೆ ಆಕಾಶದಲ್ಲಿರ್ತಕ್ಕಂಥ ಮೋಡ ಇತ್ಯಾದಿಗಳು ಹೋದಮೇಲೆ ಶುಭ್ರವಾದ ಆಕಾಶ ಇದೆ ಆ ರೀತಿಯಾಗಿ ಶುಭ್ರವಾಗಿರ್ತಕ್ಕಂಥ ನಮ್ಮ ಯೋಗ್ಯತೆಯಿಂದ ನಾವು ಅಭಿವ್ಯಕ್ತವಾಗ್ತೇವೆ ಪ್ರಚೇತಸರೇ ಈ ಕ್ರಮದಲ್ಲಿ ಪರಮಾತ್ಮನ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ಅವನನ್ನು ಪಡೀಲಿಕ್ಕೆ ಪ್ರಯತ್ನಿಸ್ಬೇಕು ಪ್ರಚೇತಸರೇ ಭಗವಂತ ಅಂತರ್ಯಾಮಿಯಾಗಿ ಎಲ್ಲರಲ್ಲಿಯೂ ಇದ್ದಾನೆ ಇಂಥ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಇಂಥ ಪರಮಾತ್ಮನಲ್ಲಿ ಅನಂತ ರೂಪಗಳು ಆದರೆ ಅನಂತ ರೂಪಗಳಿಂದರೂ ಕೂಡ ಇದ್ದರು ಒಬ್ಬನೇ ಅವನ ರೂಪಕ್ಕೂ ಅನಂತ ರೂಪಕ್ಕೂ ಅವನಿಗೂ ಏನೂ ಯಾವುದೇ ರೀತಿಯಾಗಿರ್ತಕ್ಕ ಅಂತರವಿಲ್ಲ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಪರಮಾತ್ಮ ಆದ್ದರಿಂದ ನನಗೆ ರಾಮ ಒಲಿದ ಕೃಷ್ಣ ಒಲಿಯಲಿಲ್ಲ ನರಸಿಂಹದೇವರ ಅನುಗ್ರಹ ಆಗಲಿಲ್ಲ ಅಂತ ಅನ್ನಬಾರ್ದು ರಾಮ ಒಲಿದಿದ್ದರೆ ಎಲ್ಲ ದೇವತೆಗಳು ಒಲಿದಿದ್ದಾರೆ ಅಂತ ಅರ್ಥ ಆದ್ದರಿಂದ ಆ ಕಾರಣದಿಂದಾಗಿ ಪರಮಾತ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಇವನೇ ಕಾಲನಾಗಿ ಹೊರಗಿನಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಇವನೇ ಪುರುಷನಾಗಿ ನಮ್ಮ ಒಳಗಿದ್ದು ನಮ್ಮನ್ನು ಪುರುಷನ ಮಾಡ್ತಾನೆ ಇವನನ್ನೇ ಉಪಾಸಿಸಿ ನಿಮಗೆ ರುದ್ರದೇವರು ಹೇಳಿದ್ದು ಇದೇ ಮಾತುಗಳು ಪರಮಾತ್ಮನು ಹೇಳಿದ ಮಾತುಗಳು ಇದೇ ರೀತಿ ಒಂದೇ ಮಾತು ನೆನಪಿಟ್ಟುಕೊಳ್ಬೇಕು ಪೂರ್ಣೋ ವಿಷ್ಣು ಸಯೇವೇಕ ಪರಮಾತ್ಮ ಪರಿಪೂರ್ಣ ಅವನೇ ಸರ್ವೋತ್ತಮ
ಅವನೇ ಸರ್ವಶ್ರೇಷ್ಠ ಅಂತಕೊಂಡಂತನ್ನು ತಿಳಿದುಕೊಳ್ಳುವುದೇ ಆತ್ಮತತ್ವಜ್ಞಾನ. ಇದಕ್ಕಿಂತ ಬೇರೆ ಆತ್ಮತತ್ವಜ್ಞಾನ ಬೇರೆ ಯಾವುದೂ ಇಲ್ಲ. ಎಲ್ಲಿಯವರೆಗೂ ಪರಮಾತ್ಮನ ಪ್ರೇರಣೆ ಇಲ್ಲದೆ ನಾವು ಏನು ಸಂಕಲ್ಪ ಮಾಡಿದ್ರೂ ಅದು ಕಾರ್ಯಪೂರ್ತಿಯಾಗೋದಿಲ್ಲ. ಪರಮಾತ್ಮನ ಅನುಗ್ರಹದಿಂದಲೇ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳು ಸಾಧಿಸಲ್ಪಡ್ತವೆ. ಹಾಗಾದರೆ ಪರಮಾತ್ಮ ನಮ್ಮೇಲೆ ಅನುಗ್ರಹ ಮಾಡಬೇಕಾದ್ರೆ ಏನು ಮಾಡಬೇಕು? ಪ್ರತಿಸತರೆ ಸರ್ವಭೂತ ದಯ ಸಂತೋಷ ಸರ್ವೇಂದ್ರಿಯಗಳನ್ನು ಪರಮಾತ್ಮನಲ್ಲಿ ಜಾಗೃತಗೊಳಿಸೋದು, ಇವು ಮೂರಿದ್ದರೆ ಸಾಕು ಭಗವಂತ ಅನುಗ್ರಹ ಆಗ್ತದೆ. ಅನುಭವದಿಂದ ನಾರದರು ಹೇಳ್ತಾ ಇದ್ದಾರೆ ಮೂರು, ಸರ್ವಭೂತ ದಯ, ನನ್ನಂತೆ ಉಳಿದವರು ಜೀವಿತ ಇರಬೇಕು, ನನ್ನಂತೆ ಅನುಕೂಲವಾದಷ್ಟು ಎಲ್ಲರ ಮೇಲೆ ದಯೆ ತೋರಿಸಿ ಅನುಕೂಲ ಮಾಡಿಕೊಡಬೇಕು. ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿ ಸಂಧ್ಯಾ ವಂದನೆಯನ್ನು ಮಾಡಿದರೆ, ಈಗಾಗಲೇ ನಾನು ಎರಡು ಸಲ ಹೇಳಿದ್ದೇನೆ, 1000 ಜನರ ಹೊಟ್ಟೆಯನ್ನು ತುಂಬಿಸ್ತಾನೆ. ದೇವರ ಪೂಜೆ ಮಾಡಿದರೆ 10,000 ಜನರ ಹೊಟ್ಟೆ ತುಂಬುತ್ತದೆ. ಬ್ರಹ್ಮಯಜ್ಞ ಮಾಡಿದರೆ ಋಷಿಗಳು ದೇವತೆಗಳು ಆಚಾರ್ಯರು ಎಲ್ಲರೂ ತೃಪ್ತರಾಗ್ತಾರೆ. ವೈಶ್ವದೇವತೆ ಮಾಡಿದರೆ ವಿಶ್ವೇ ದೇವತೆಗಳು ತೃಪ್ತರಾಗ್ತಾರೆ. ಬಲಿಹರಣದಿಂದ ಸಕಲ ದೇವತೆಗಳು ತೃಪ್ತರಾಗ್ತಾರೆ. ಹೀಗೆ ಈ ಪರಮಾತ್ಮನನ್ನು ನಾವು ಸರ್ವಭೂತ ದಯೆಯಿಂದ, ಎರಡನೇದು ಸಂತೋಷ, ದೇವರು ಏನು ಕೊಟ್ಟಿದ್ದಾರೆ ಅಷ್ಟರಲ್ಲಿ ತೃಪ್ತರಾಗಿರಿ. ಅದು ಇಲ್ಲ ಇದು ಇಲ್ಲ ಇದು ಇಲ್ಲ ಅಂತ ತಿಳ್ಕೊಂಡು ತನ್ಲಿಕ್ಕೆ ಹೋಗಬೇಡ್ರಿ. ಪರಮಾತ್ಮ ಇವತ್ತು ನನಗೇನು ಕೊಟ್ಟಿದ್ದಾನೆ ತೃಪ್ತಿ, ಹೀಗಿದ್ದರೆ ಪರಮಾತ್ಮ ಇನ್ನೂ ಹೆಚ್ಚಿಗೆ ಕೊಡ್ತಾನೆ. ಇಂತಹ ಭಗವಂತನನ್ನು ನಾವು ಸಂತೋಷಪಡಿಸ್ಲಿಕ್ಕೆ ಪ್ರಯತ್ನಿಸಬೇಕು, ನಾವು ಸಂತೋಷದಿಂದ ಇರಬೇಕು. ಮತ್ತು ಸಕಲ ಇಂದ್ರಿಯಗಳು ಹೇಳದಂತೆ ನಮ್ಮ ಕೈಯಾಗಲಿ ಕಾಲಾಗಲಿ ಕಣ್ಣಾಗಲಿ ಕಿವಿಯಾಗಲಿ ಇವೆಲ್ಲೂ ಭಗವಂತನ ಸೇವೆಗೋಸ್ಕರ ಮೀಸಲಿಡಬೇಕು. ಕೈಯಿಂದ ಪರಮಾತ್ಮನ ಮಂದಿರವನ್ನು ಸ್ವಚ್ಛ ಮಾಡೋದು, ರಂಗೋಲಿ ಹಾಕೋದು ಇತ್ಯಾದಿಗಳು, ಕಾಲು ಪ್ರದಕ್ಷಿಣೆ ಮಾಡೋದಕ್ಕೋಸ್ಕರ, ಕಣ್ಣು ಅವನನ್ನು ನೋಡೋದಕ್ಕೋಸ್ಕರ, ಕಿವಿ ಅವನ ಮಹಿಮೆಯನ್ನು ಕೇಳೋದಕ್ಕೋಸ್ಕರ, ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ಪರಮಾತ್ಮನಲ್ಲಿ ಯಾವಾಗ ಏಕಾಗ್ರವಾಗುತ್ತದೆ ಆಗ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗ್ತದೆ. ಪರಮಾತ್ಮನನ್ನು ಪಡೆಯಬೇಕಾಗಿದ್ದರೆ ಅವನನ್ನು ಮಾತ್ರ ಬಯಸಬೇಕು, ಉಳಿದವರನ್ನು ಸಿಕ್ಕರೆ ಸಿಕ್ಕರು ಇಲ್ಲಾರಿಲ್ಲ. ಹೀಗೆ ಪರಮಾತ್ಮನೇ ಎಲ್ಲವನ್ನು ಕೊಡತಕ್ಕಂಥ ವ್ಯಕ್ತಿ, ಕೊಡುವ ಕರ್ತೃ ಇರಲು ಬಿಡುಬಿಡು ಚಿಂತೆಯನ್ನು ಅಂತಕೊಂಡಂತೇಳಿ ನಾರದರು ಹೇಳ್ತಾ ಇದ್ದಾರೆ. ಸರ್ವಸಾಮಾನ್ಯವಾಗಿ ಇಲ್ಲಿವರೆಗೂ ನಾವು ಎಷ್ಟು ಉಪದೇಶವನ್ನು ಕೇಳಿದ್ದೀವಲ್ಲ, ನಾರದರು ದೇವರನ್ನು ಒಲಿಸಬೇಕಾದರೆ ಏನೇನು ಬೇಕು ಅಂತ ಹೇಳಿದ್ದು ಏನೇನು ಹೇಳಿದ್ದಾರೆ ಕಂಟಿನ್ಯೂಸ್ ಆಯ್ತಲ್ಲ. ಇಲ್ಲಿವರೆಗೂ ನಾರದರು ಪರಮಾತ್ಮನನ್ನು ಸಂತೋಷಪಡಿಸಬೇಕಾಗಿರ್ತಕ್ಕಂಥ 15 ಮಾತುಗಳನ್ನು ಹೇಳಿದ್ದಾರೆ, 15 ಉಪದೇಶಗಳನ್ನು ಕೊಟ್ಟಿದ್ದಾರೆ. ನಂಬರ್ 1, ಭಗವಂತನನ್ನು ಪಡೆಯುವುದೇ ಜೀವನದ ಸಾರ್ಥಕತೆ. ನಂಬರ್ 2, ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಗಳನ್ನು ಭಗವಂತ ಸೇವಾ ಅಂತ ತಿಳ್ಕೊಂಡಂತೇಳಿ ಪರಿಪಾಲಿಸುವುದು. ನಂಬರ್ 3, ತಂದೆ ತಾಯಿಯಿಂದ ಪಡೆದ ಜನ್ಮ, ಉಪನಯನದ ನಂತರ ಇನ್ನೊಂದು ಜನ್ಮ, ಜ್ಞಾನದ ಪಡೆಯದ ನಂತರ ಇನ್ನೊಂದು ಜನ್ಮ, ಅವುಗಳ ಸಾರ್ಥಕತೆ ಭಗವಂತನನ್ನು ಪಡೆಯೋದರಲ್ಲಿ ಇದೆ. ನಂಬರ್ 4, ನಮ್ಮಲ್ಲಿರ್ತಕ್ಕಂಥ ಕುಲ ತಪಸ್ಸು ವಾಕ್ಚಾತುರ್ಯ, ನಮ್ಮಲ್ಲಿ ಏನೇನು ಸ್ಕಿಲ್ಗಳಿವೆ ಏನೇನು ಇವೆ
ಇವೆಲ್ಲದ ಉದ್ದೇಶ ಭಗವತ್ ಪ್ರಾಪ್ತಿ. ಅದನ್ನು ಪಡೆಯದೇ ಇದ್ದರೆ ಯಾವುದೋ ಇದ್ದರೂ ಕೂಡ ಪ್ರಯೋಜನವಿಲ್ಲ. ನಂಬರ್ 5, ಉಳಿದ ದೇವತೆಗಳು ವರ ಮಾತ್ರ ಕೊಡ್ತಾರೆ, ಪರಮಾತ್ಮ ತನ್ನನ್ನು ತಾನು ನಮಗೆ ಸಮರ್ಪಣೆ ಮಾಡ್ತಾನೆ. ಭಗವಂತನ ಪೂಜೆ ಅಂತಂದರೆ ಗಿಡಕ್ಕೆ ನೀರು ಹಾಕಿದಂತೆ. ಭಗವಂತನ ಪೂಜೆ ಮಾಡಿದ ಸಾಕು, ಅವನ ಎಲ್ಲ ಪರಿವಾರ ದೇವತೆಗಳು ಟೊಂಗೆಗಳು ಅವೆಲ್ಲರೂ ತೃಪ್ತವಾಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡ್ತಾರೆ. ನಂಬರ್ 7, ದೇವರೇ ಸೃಷ್ಟಿ ಮಾಡುವವನು, ದೇವರೇ ಲಯ ಮಾಡಿ ನಮ್ಮ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಕ್ಕಂಥವನು. ನಂಬರ್ 8, ಭಗವಂತನ ದರ್ಶನ ಅಷ್ಟು ಸುಲಭವಲ್ಲ, ಅವನನ್ನು ಸಂತೋಷಪಡಿಸಿದರೆ ಸಾಕು ಪರಮಾತ್ಮ ನಮ್ಮ ಮೇಲೆ ಒಲಿತಾನೆ, ದರ್ಶನ ಕೊಡ್ತಾನೆ. ನಂಬರ್ 9, ಮೋಡಗಳಿಂದ ಆಕಾಶದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದೇ ಹೊರತು ಸೂರ್ಯನಲ್ಲಿ ಬದಲಾವಣೆ ಆಗೋದಿಲ್ಲ. ಹಾಗೆ ಪರಮಾತ್ಮ ಎಷ್ಟು ಅವತಾರ ತೆಗೆದುಕೊಂಡರೂ ಏನು ಮಾಡಿದರೂ ಒಂದೇ ರೀತಿಯಾಗಿದ್ದಾರೆ. ನಂಬರ್ 10, ಭಗವಂತ ನಮ್ಮ ಅಂತರ್ಯಾಮಿಯಾಗಿ ಸ್ವಗತ ಭೇದ ವಿರಜಿತನಾಗಿ ಪರಿಪೂರ್ಣನಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನಂಬರ್ 12, ಭಗವಂತನ ಪ್ರೇರಣೆ ಇಲ್ಲದೆ ನಾವು ಸಂಕಲ್ಪ ವಿಕಲ್ಪವೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಿಶ್ಚಯ ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲ. ನಂಬರ್ 13, ಸರ್ವಭೂತದಯ, ದೇವರು ಕೊಟ್ಟದ್ರಲ್ಲಿ ಸಂತೋಷ, ಇಂದ್ರಿಯ ನಿಗ್ರಹ ಇತ್ಯಾದಿಗಳ ಎಲ್ಲರ ಉದ್ದೇಶವೂ ಪರಮಾತ್ಮನ ಪ್ರಾಪ್ತಿ. ನಂಬರ್ 14, ಉಳಿದ ಕಾಮನೆಗಳ ತ್ಯಾಗ ಭಗವಂತನನ್ನು ಪಡೆಯಬೇಕು ಅಂತ ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ನಂಬರ್ 15, ಯಾವ ವ್ಯಕ್ತಿಯಲ್ಲಿ ದುರ್ಜನ ವ್ಯಕ್ತಿ ದೇವರನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಯಲ್ಲಿ ಇರತಕ್ಕಂಥ ವಿದ್ಯೆಯಾಗಲಿ ಸಂಪತ್ತಾಗಲಿ ಕುಲ ಆಗಲಿ ಅವನಲ್ಲಿರ್ತಕ್ಕಂಥ ಶ್ರೇಷ್ಠತೆ ಆಗಲಿ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ, ಎಲ್ಲವೂ ನಷ್ಟವಾಗಿ ಹೋಗ್ತದೆ. ಕೊನೆ ತನಕಂಥ ಉಳಿಯತಕ್ಕಂಥದ್ದು ಭಗವಂತ ಅನುಗ್ರಹ ಮಾತ್ರ. ಈ ಪಾಯಿಂಟ್ನಲ್ಲಿ ನಾರದರು ಹೇಳ್ತಾರೆ, ಅಹಂಕಾರ ಸರ್ವತಾ ಮಾಡಲಿಕ್ಕೆ ಹೋಗಬೇಡಿ. ಭಗವಂತನಿಗೆ ಅಹಂಕಾರ ಸೇರೋದಿಲ್ಲ, ಪರಮಾತ್ಮನ ವಿನಯದಿಂದ ಇದ್ದವರ ಮೇಲೆ ಬಹಳ ಅನುಗ್ರಹ ಮಾಡ್ತಾನೆ. ಪರಮಾತ್ಮನಿಗೂ ಅಹಂಕಾರಕ್ಕೂ ಅಲರ್ಜಿ ಇದೆ. ಎಲ್ಲಿ ಪರಮಾತ್ಮ ಇದ್ದಾನೆ ಅಲ್ಲಿ ಅಹಂಕಾರ ಇರೋದಿಲ್ಲ, ಎಲ್ಲಿ ಪರಮಾತ್ಮ ಎಲ್ಲಿ ಅಹಂಕಾರ ಇದೆ ಅಲ್ಲಿ ಪರಮಾತ್ಮ ಇರೋದಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮಾದಿ ದೇವತೆಗಳು ಸತತವಾಗಿ ಅವನನ್ನು ಸೇವೆ ಮಾಡ್ತಾ ಇರ್ತಾರೆ. ಆ ಪರಮಾತ್ಮನನ್ನು ಇಷ್ಟು ಪ್ರೀತಿ ಮಾಡ್ತಾರಲ್ಲ, ಸಂಬಂಧಿಕ ಅಂತ ತಿಳ್ಕೊಂಡಂತ ಪ್ರೀತಿ ಮಾಡೋದಿಲ್ಲ ಹೊರತು ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ಅವರು ಯಾರು? ಶ್ರಿಯಂ ದೇವಾಂಶ್ಚ ಭೂಮ್ ತೂತ್ಯತ್ವಾತ್, ಮಹಾಲಕ್ಷ್ಮೀ ದೇವಿಯಾಗಲಿ, ಬ್ರಹ್ಮಾದಿ ದೇವತೆಗಳಾಗಲಿ, ಉಳಿದ ದೇವತೆಗಳಾಗಲಿ ಪರಮಾತ್ಮನ ಸೇವೆಯನ್ನು ಏನಾದರೂ ಪಡೆಯೋದಕ್ಕೋಸ್ಕರ ಮಾಡೋದಿಲ್ಲ, ಪರಮಾತ್ಮ ನಮ್ಮ ಸ್ವಾಮಿ ಅಂಥೇಳಿ ಅವನ ಸೇವೆಯನ್ನು ಮಾಡ್ತಾರೆ. ಆದ್ದರಿಂದ ಪರಮಾತ್ಮನೂ ಅವರ ಮೇಲೆ ಭಾಳ ಪ್ರೀತಿ ಇದೆ. ಮಹಾಲಕ್ಷ್ಮೀ ದೇವರ ಪ್ರೀತಿ ಇದೆ, ಯಾಕೆ? ಸತತವಾಗಿ ಸೇವೆ ಮಾಡ್ತಾಳೆ, ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾಳೆ. ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ಸರ್ವಸ್ವವನ್ನು ಭಗವಂತನಿಗೋಸ್ಕರ ಮುಡುಪಿಟ್ಟಿರತಕ್ಕಂಥ ವ್ಯಕ್ತಿಗಳು. ಇನ್ನು ನಂಬರ್ 17, ಪ್ರಾಚೇತ ಸರೇ, ನಿಮ್ಮ ವಂಶ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಂತೆಂಥ ಮಹಾನುಭಾವರು ಹೋಗಿದ್ದಾರೆ, ಪರಮಾತ್ಮನನ್ನು 5ನೇ ವರ್ಷದಲ್ಲಿಯೇ ಕಂಡಿರ್ತಕ್ಕಂಥ ಧ್ರುವ, ಸಂಪೂರ್ಣ ಪೃಥ್ವಿಯನ್ನೇ ಡೆವಲಪ್ಮೆಂಟ್ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಪೃಥು, ಮನುಷ್ಯ ಶರೀರದ ಒಂದು ವಿಶಿಷ್ಟವಾದ ಕಥೆಯನ್ನು ಕೇಳಿ ಮನುಷ್ಯ ಶ್ರೇಷ್ಠದಲ್ಲಿ ಬರೀ ಶರೀರ ಅಲ್ಲ ಅಲ್ಲಿರ್ತಕ್ಕಂಥ ಪರಮಾತ್ಮನನ್ನು ತಿಳಿದುಕೊಳ್ಬೇಕು ಅಂತೇಳಿ
ಪರಮಾತ್ಮನ ಭಕ್ತನಾಗಿರ್ತಕ್ಕಂಥ ಪ್ರಾಚೀನ ಬರಹಿ ಇವರೆಲ್ಲರೂ ನಿಮ್ಮ ಅನುಗ್ರಹ ನಿಮ್ಮ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಕುಲದಲ್ಲಿರ್ತಕ್ಕಂಥ ಶ್ರೇಷ್ಠರು. ಅದರಲ್ಲಿಂತೂ ಧ್ರುವ ಎಕ್ಸ್ಟ್ರಾಆರ್ಡಿನರಿ. ನಾರದರು ಹೇಳ್ತಾ ಇದ್ದಾರೆ ಧ್ರುವ ಎಕ್ಸ್ಟ್ರಾಆರ್ಡಿನರಿ ಅಂತೇಳಿ, ತಾವೇ ಉಪದೇಶ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ. ಆದ್ದರಿಂದಾಗಿ ಪರಮಾತ್ಮ ಅವನಿಗೆ ಇಂಥ ಒಂದು ಸ್ಥಳವನ್ನು ಕೊಟ್ಟನಲ್ಲ. ಯಾವ ಲೋಕದಲ್ಲಿ ಶಿವಶುಮಾರ ರೂಪಿಯಾದ ಪರಮಾತ್ಮ, ಆನಂತರ ಧ್ರುವ ಮಾತ್ರ ಅಲ್ಲಿ ಯಾವುದೇ ಅಡೆತಡೆಗಳಿದ್ದು ಹೋಗಿ ಕೂತ್ಕೊಳ್ತಾರೆ. ಭೃಗು ಮೊದಲಾದ ಶ್ರೇಷ್ಠ ಋಷಿಗಳನ್ನು ಬಿಟ್ಟರೆ ಉಳಿದವರು ಹೊರಗಿನಿಂದ ನೋಡಬೇಕಷ್ಟೇ, ಅವ್ರಿಗೊಳಗೆ ಪ್ರವೇಶ ಇಲ್ಲ. ಇಂತಹ ತತ್ಪರಂ ಸರ್ವದೃಷ್ಟಿಭ್ಯೋ ಮಯಾಧಿಕಂ ಆರುತದ ಅಂತ ಅದ್ಭುತ ಸ್ಥಾನ ಧ್ರುವಸ್ಥಾನ. ಅದನ್ನು ನನ್ನ ಭಕ್ತನಾಗಿರ್ತಕ್ಕಂಥ ಧ್ರುವನಿಗೆ ಕೊಟ್ಟಿದ್ದೇನೆ. ಅವನಂಟು ಸಮಾನಾಗಿರ್ತಕ್ಕಂಥ ಭಗವದ್ಭಕ್ತ ಜಗತ್ತಿನಲ್ಲಿ ಯಾರೂ ಇಲ್ಲ. ಮತ್ತನ್ಯಾರಾದರೂ ದೊಡ್ಡವರು ಅಂತ ತಿಳ್ಕೊಳ್ಬೇಕಾದ ಮಾಯ, ಅದು ವಿಷ್ಣು ಮಾಯಾನೇ ಇರ್ತದೆ. ಆ ವಿಷ್ಣು ಮಾಯಾದಿಂದಲೇ ಜಗತ್ತು ಆವರಿಸಲ್ಪಟ್ಟಿರ್ತದೆ. ನಂಬರ್ 18 ನಾರದರು ಹೇಳ್ತಾರೆ, ನೀವು ರುದ್ರದೇವರು ಹೇಳುವ ದಾರಿಯಲ್ಲಿ ಭಗವತ್ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನಿಗಳಾಗಿದ್ದೀರಿ. ಇನ್ನು ನಿಮಗೆ ಮೋಕ್ಷ ಅಂತ ಅನ್ನೋದು ಕಟ್ಟಿಟ್ಟಿರ್ತಕ್ಕಂಥದ್ದು, ನಿಮಗೆ ನಿಶ್ಚಿತವಾದ ಮುಕ್ತಿ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ನಾರದರು ಅಲ್ಲಿಂದ ಹೊರಟೋಗ್ಬಿಟ್ಟಿದ್ದಾರೆ. ಎಷ್ಟು ಉಪಯುಕ್ತಕರವಾಗಿರ್ತಕ್ಕಂಥ ವಿವರಣೆ ನಮಗೆ ಈ ಅಧ್ಯಾಯದಲ್ಲಿ ಸಿಗ್ತಾ ಇದೆ. ಈ ಕಡೆಯಲ್ಲಿ ಪ್ರಾಚೇತಸರು ಕೂಡ ಅದೇ ಮಾರ್ಗದಿಂದ ಪರಮಾತ್ಮನಲ್ಲಿ ಏಕಾಗ್ರ ಭಕ್ತಿಯನ್ನು ಮಾಡಿದ್ದಾರೆ. ಭಕ್ತಿಯನ್ನು ಮಾಡಿ ಅವರು ಸಂಸಾರದಿಂದ ಮುಕ್ತರಾಗಿ ಹೋಗಿಬಿಟ್ಟಿದ್ದಾರೆ. ಈ ಪ್ರಾಚೇತಸರ ಮತ್ತು ನಾರದರ ಸಂವಾದ ಅಂತೇನಿದೆ ಅಂದರೆ ಭಗವಂತನ ಮಹಿಮೆಗಳ ಸ್ಟೆಪ್ ಬೈ ಸ್ಟೆಪ್ ಇರತಕ್ಕಂಥ ಒಂದು ಸುಲಭವಾದ ವರ್ಣನೆ ಅಂತೇಕೊಂಡಂತೇನಿದೆ. ಈ ಸಂವಾದವು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಾದ. ಪರಮಾತ್ಮ ಅನುಗ್ರಹಕ್ಕೆ ಈ ಸಂವಾದ ಕಾರಣೀಭೂತವಾಗಿದೆ ಅಂತಂದಿದ್ದ. ಅಂತ ಹೇಳಿ ಮೈತ್ರಿಯರು ವಿದುರನಿಗೆ ಹೇಳ್ತಾ ಇದ್ದಾರೆ, ವಿದುರ ಇಲ್ಲಿವರೆಗೂ ನಾನು ಉತ್ತಾನಪಾದ ರುದ್ರದೇವರ ಮತ್ತು ಉತ್ತಾನಪಾದರ ಕಥೆಯನ್ನು ಹೇಳಿದೆ, ಇನ್ನು ಪ್ರಿಯವ್ರತನ ಕಥೆಯನ್ನು ಹೇಳ್ತೇನೆ ಕೇಳು. ಇವನೊಬ್ಬ ಅದ್ಭುತವಾದಂಥ ವ್ಯಕ್ತಿ. ಈ ಕಡೆಗೆ ಮನು ಮೊದಲಾಗಿರ್ತಕ್ಕಂಥ ಭೃತ ಮೊದಲಾಗಿರ್ತಕ್ಕಂಥ ಅದ್ಭುತ ವ್ಯಕ್ತಿಯಾಗಿದ್ದರೆ ಅವರಿಗಿಂತ ಇನ್ನೊಂದು ವಿಶಿಷ್ಟತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿ ಉತ್ತಾನಪಾದನ ಮೊದಲನೇ ಮಗನಾಗಿರ್ತಕ್ಕಂಥ ಪ್ರಿಯವ್ರತ. ಆ ಪ್ರಿಯವ್ರತನೂ ಕೂಡ ನಾರದರಿಂದ ವಿಶೇಷವಾದ ಉಪದೇಶವನ್ನು ಪಡೆದು ಮೋಕ್ಷವನ್ನು ಹೊಂದುತ್ತಾನೆ. ಆದ್ದರಿಂದಾಗಿ ವಿದುರ, ಇಷ್ಟು ಭಗವಂತನ ಅದ್ಭುತ ಮಹಿಮೆ ಇದೆ, ಅರ್ಥ ಮಾಡಿಕೋ. ಇದೇ ಭಾಗವತದ ಸಾರ ಅಂತ ತಿಳ್ಕೊಂಡಂತೇಳಿ ಹೇಳಿದ ಕ್ಷಣಕ್ಕೇ ಆಗ ವಿದುರ ಭಾಳ ಸಂತೋಷಪಟ್ಟಿದ್ದಾನೆ. ಸಂತೋಷಪಟ್ಟು ಹೇಳ್ತಾನೆ, ನಿಮ್ಮ ಮುಖದಿಂದ ಭಾಗವತದ ಅದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನನ ಸಿಕ್ತು, ಇದನ್ನೇ ಚಿಂತನೆ ಮಾಡ್ತಾ ಇರ್ತೇನೆ, ಹೋಗಿ ಬರ್ತೇನೆ ಅಂತ ತಿಳ್ಕೊಂಡಂತೇಳಿ ಮತ್ತೆ ಪುನಃ ವಿದುರ ಅಲ್ಲಿಂದ ಹೊರಟು ಪಾಂಡವರ ಹತ್ರ ಭೇಟಿಯಾಗಲಿಕ್ಕೆ ಬಂದಿದ್ದಾನೆ. ಭಗವದ್ಭಕ್ತರ ಭೇಟಿ, ಪರಮಾತ್ಮನ ಪ್ರಾತ್ಯಕ್ಕ ಯಾವಾಗಲೂ ಕಾಣ್ತಕ್ಕಂಥವರು. ಇಲ್ಲಿಗೆ ವಿದುರ ಮಾಡಿದ ಪ್ರಶ್ನೆ ಏನು ನೆನಪು ಮಾಡಿಕೊಳ್ಳಿ, ವಿದುರನ ಪ್ರಶ್ನೆ ಏನು ನೆನಪಿದೆಯಾ? ವಿದುರ ಮೈತ್ರಿಯರನ್ನು ಭೇಟಿಯಾದ ಮಾಡಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕ ನತೈ ಸುಖಂ ವಾನ್ಯ ದುಪಾರಮಂ ವಾ. ಮನುಷ್ಯ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ, ಆದರೆ ಸುಖ ಸಿಕ್ಕೋದಿಲ್ಲ. ಯಾರಾದರೂ ದುಃಖಕ್ಕೋಸ್ಕರ ಪ್ರಯತ್ನ ಮಾಡೋರಿದ್ದಾರೆ? ಇಲ್ಲ, ಕುಂತಿ ಒಬ್ಬಳಿದ್ಲು.
ಆದರೆ ನಾವು ಬೇಡದ ಸುಖ ಸಿಕ್ಕೋದಿಲ್ಲ ಏಕೆ ಅಂತ ತಿಳ್ಕೊಂಡಂತ ಅನ್ನೋ ಪ್ರಶ್ನೆಗೆ ಪರಮಾತ್ಮನಿಂದಲೇ ಸುಖ ಸಿಗ್ತದೆ, ಪರಮಾತ್ಮನೊಬ್ಬನೇ ಸುಖ ಕೊಡಲಿಕ್ಕೆ ಸಾಧ್ಯ ಇದೆ, ಆ ಭಗವಂತ ಹೇಗಿದ್ದಾನೆ ಅಂತನ್ನೋ ತಿಳಿಸೋದಕ್ಕೋಸ್ಕರ ಅನೇಕ ಸೃಷ್ಟಿಯ ವೈಚಿತ್ರ್ಯಗಳನ್ನು ಹೇಳ್ತಾ ಹಿರಣ್ಯಾಕ್ಷನ ಕಥೆ, ವರಾಹಾವತಾರ, ಆನಂತರ ಜಯ ವಿಜಯರಿರತಕ್ಕಂಥ ವಿಶಿಷ್ಟತೆ ಇದೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ವಿಚಿತ್ರವನ್ನು ಹೇಳ್ತಾ ಕೊನೆಗೆ ಮೈತ್ರಿ ವಿದುರನಿಗೆ ಹೇಳ್ತಾರೆ, ವಿದುರ ಪರಮಾತ್ಮ ಪ್ರಾಪ್ತಿ ಇದು ಗೋಲ್, ಆವಾಗನೇ ಆನಂದ ಸಿಗ್ತದೆ, ಇಲ್ಲದೇ ಇದ್ದರೆ ಆನಂದ ಸಿಕ್ಕೋದಿಲ್ಲ. ಆನಂದ ಸಂತೋಷ ಬೇಕು, ದೇವರನಿಗೆ ಶರಣು ಹೋಗಿ, ಇಲ್ಲ ಉದ್ವಿಗ್ನರಾಗಿ ಕೂತ್ಕೊಳ್ಳಿ ಅಂತ ಹೇಳಿ, ಏತದ್ದ ಶೃಣಿಯಾತ್ರಾಜನ್ ಶುಕಾಚಾರ್ಯ ಪರೀಕ್ಷಿತ ರಾಜನ ಹೇಳ್ತಾರೆ, ಪರೀಕ್ಷಿತ ರಾಜ ಇದನ್ನು ಯಾರು ಲಕ್ಷ್ಯ ಕೊಟ್ಟು ಈ ಚತುರ್ಥ ಸ್ಕಂಧದಲ್ಲಿ ವಿಶೇಷವಾಗಿ ಪ್ರಾಚೀನವರಿ ಮತ್ತು ಪ್ರಾಚೇತರ ಉಪದೇಶವನ್ನು ಯಾರು ಕೇಳ್ತಾರೆ, ಯಾರು ಇದನ್ನು ಭಕ್ತಿಯಿಂದ ಹೇಳ್ತಾರೆ, ಅವರಿಗೆ ಆಯುಷ್ಯ, ಧನ, ಯಜ್ಞ, ಸ್ವಸ್ತಿ ಬೇಕಾದ್ದೆಲ್ಲೂ ಕೂಡ ಸಿಗ್ತದೆ, ಪರಮಾತ್ಮನ ಪರಮಾನುಗ್ರಹವಾಗ್ತದೆ ಅಂತ ಹೇಳ್ಕೊಂಡಂತೇಳಿ ಆ ಕಾಲದಲ್ಲಿ ಶುಕಾಚಾರ್ಯರು ವಿರಮಿತರಾಗಿದ್ದಾರೆ. ಆಗ ಪರೀಕ್ಷಿತ ರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ. ಪರೀಕ್ಷಿತ ರಾಜ ಏನನ್ನು ಪ್ರಶ್ನೆ ಮಾಡಿದ, ಯಾವ ಉತ್ತರವನ್ನು ಕೊಟ್ಟರು ಅಂತಕ್ಕಂಥ ವಿಚಾರವನ್ನು ನಾಳಿನಿಂದ ಐದನೇ ಸ್ಕಂದದಲ್ಲಿ ಆ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.